ಕನ್ನಡ ಕಲಾಭಿಮಾನಿಗಳಿಗೆ ನಿರ್ದೇಶಕ ಪುಟ್ಟಣ್ಣ ಕಣಗಾಲರ ಕಡೆಯ ಕನ್ನಡ ಕೊಡುಗೆ ಕನ್ನಡ ನಾಡು ನುಡಿಗಾಗಿ ಕನ್ನಡದ ಸಾಹಿತಿ ಕಲಾವಿದರಿಗಾಗಿ ಪುಟ್ಟಣ್ಣ ಮಾಡಿರುವ ಸೇವೆ ಸಾಧಿಸಿರುವ ಗುರಿಗೆ ಇತಿಮಿತಿ ಇಲ್ಲ ಹೊಸತನಕ್ಕೆ ಹೆಸರಾದ ಪುಟ್ಟಣ್ಣ ಇನ್ನು ನಮ್ಮೊಡನಿಲ್ಲ ಅವರ ಪ್ರತಿಭೆಯ ಮೂಸೆಯಿಂದ ಹೊರಬಂದ ಈ ಕಡೆಯ ಚಿತ್ರವನ್ನು ನಿಮ್ಮ ಅಭಿಮಾನದ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ ತಪ್ಪೇನೇ ಆದರೂ ನಮ್ಮದು ಕ್ಷಮಿಸಿ ಚಿನ್ನಮ್ಮನ ಮನೆ ಕಾಣೋ ಎಲ್ಲ ಲತಡ್ ಲತಡ್ ಮಾಲ್ಗಳೇ ಇರೋದು ಚೆನ್ನಾಗದ ಗುರು ಚೆನ್ನಾಗಿರುತ್ತೆ ಆಸೆ 6 ರೂಪಾಯಿ ಆಮೇಲೆ ಆಸ್ಪತ್ರೆ 6 ರೂಪಾಯಿ ನರಿಯ ಕಬ್ಬು ಗಂಚು ನಡ ಗಂಚು ಹಟ್ಟದ ಪ್ರಿಯ ಪ್ರಶಾಂತ ಹೃದಯ ಒರಟು ಓ ದಯ ಒರಟು रैलवे स्टेशन पड़काने गिराकी ना मक्कल चिन्नम्मन मने बरके हुडिगर बंदवरे निन्न मने कचड़ा कत्ले रूम उच्चे वासने पोळक बट्टे ब्यावर नाता आ कलपे नन मक्कल कोड़ कास गे अरमने ऐबोग सिक्तैता नेंगिर बेकंते काल तक कुणता कासे तक क्यासा चिन्नम्मा सुम्मने दुड्या गंटा की आकी कोलस्तिया वती तगद चल्लू वासा माने सोपा कुर्ची प्यानु सोकी बट्टे वारे मेरे अंगे अंतिया ओ मते काल चल बेकु अक्की गुण हिडी बेकु ले बाल मुंडे दो नीनो ए देवरी देवरी नीन कुड़ी बार दुखले याकी नो वंद्र नो नन कल तड़िया कागला कुड़ी ले बेक नानो ए अवसे कुड़ी होगो ये किधन कुड़ी रे सत्य वैसिया साई बेक ನಾನು ಕುಡಿದೇ ಸಾಯಬೇಕು ವಸ್ತ್ರಲಿ ಬೇಡ ಬೇಡ ಅಂದ್ರು ಕುಡಿ ಕುಡಿ ಅಂತಿದ್ದೆ ಈಗ ಬೇಕು ಅಂದ್ರೆ ಬೇಡ ಬೇಡ ಅಂತೀಯ ನಾನು ಕುಡಿಬೇಕು ನಾನು ಕುಡಿ ದೇವರಿ ದೇವರಿ ಬೇಡಮ್ಮ 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 ಬೇಡ ದೇವರ ದೇವಿರಿ ಸತ್ತಳು ಆದರೆ ವೃತ್ತಿ ಸಾಯಲಿಲ್ಲ ಚಿನ್ನಮ್ಮ ಎಲ್ಲ ದುಡ್ಡು ಹಾಕಿ ಹೊಸ ಮನೆ ಹೊಸ ಹುಡುಗಿಯರು ಹೊಸ ಬಟ್ಟೆ ಹೊಸ ಸೆಂಟು ತಂದು ವೇಶ್ಯ ವೃತ್ತಿಯ ಹೆಮ್ಮರವೊಂದನ್ನು ನೀರೆರೆದು ಬೆಳೆಸಿದಳು ಆದಿಕಾಲ ವಿಲಾಸಕ್ಕಾಗಿ ಹೆಣ್ಣಿನ ಶೋಷಣೆ ನಡೆದಿರುವ ಕತೆ ಇಂದು ನಿನ್ನೆಯದಲ್ಲ ಆದಿಕಾಲವಾದ ಪುರಾಣದಲ್ಲೂ ಶುಂಭ ನಿಶುಂಭರು ಜಗನ್ಮಾತೆಯಾದ ಆದಿಶಕ್ತಿಯನ್ನೇ ವಿನೋದಕ್ಕಾಗಿ ಕರೆದರು Thank you.
ಧೃತರಾಷ್ಟ್ರನ ಆಸ್ಥಾನದಲ್ಲಿ ಜೂಜಾಟ ನಡೆದು ಪಾಂಡವರು ಸೋತಿದ್ದಾರೆ. ದುರ್ಯೋಧನನ ಆಜ್ಞೆಯಂತೆ ದುಶಾಸನ ದ್ರೌಪದಿಯನ್ನು ಎಳೆದು ತಂದಿದ್ದಾನೆ. ಹೆಣ್ಣನ್ನು ಒಂದು ಮಾಲು ಎಂಬಂತೆ ಕಂಡು ಪಣವಾಗಿಡುವ ಪ್ರವೃತ್ತಿ ಮಹಾಕಾವ್ಯಗಳ ಕಾಲದಲ್ಲೂ ಕಾಣುತ್ತದೆ. ಮಹಾರಾಜರು ತಮ್ಮ ವಿಜಯದ ಪತಾಕೆಯನ್ನು ಹೆಣ್ಣಿನ ಮೇಲೂ ನೆಟ್ಟು ತಮಗೆ ಬೇಕಾದವರಿಗೆ ಸುಂದರಿಯರನ್ನು ಹಂಚಿದರು. ಶತ್ರು ರಹಸ್ಯ ಭೇದಿಸಲು, ಸಮರದಲ್ಲಿ ಸೈನಿಕರ ಕಾಮತೃಷ ಹಿಂಗಿಸಲು ಹೆಣ್ಣುಗಳನ್ನು ಬಳಸಿದರು. ದೇವಾಲಯಗಳಲ್ಲಿ ಮಾನವ ನಿತ್ಯ ಯೌವನ ಸ್ವಚ್ಛಂದ ಭೋಗದ ಸಂಕೇತವಾಗಿ ದೇವರ ಅಂಗಭೋಗ ರಂಗಭೋಗಗಳಿಗಾಗಿ ದೇವದಾಸಿ ಬಸವಿಯರೆಂದು ಹೆಣ್ಣುಗಳನ್ನು ಬಳಸಿದ ಕಾಲ. ಆಧುನಿಕ ಸಮಾಜದಲ್ಲಿ ನಾಗರಿಕತೆ, ಸಮಾಜ ವ್ಯವಸ್ಥೆ ಮುಂತಾದ ಬದಲಾವಣೆ ಎಂದು ಕರೆದು ಶ್ರೀಮಂತರು, ರಾಜಕಾರಣಿಗಳು, ಅಧಿಕಾರಿಗಳು ಗಂಡನ್ನು ಕೂಲಿಗಾಗಿಯೂ ಹೆಣ್ಣನ್ನು ಸೂಳೆಗಾರಿಕೆಗೂ ಬಳಸಿದರು. ಅಸಮಾನತೆ, ಆರ್ಥಿಕ ಬಳಕೆ, ಅಜ್ಞಾನ, ಬಡತನ ವೇಶ್ಯಾವೃತ್ತಿಗೆ ಮೂಲ ಕಾರಣವಾಗಿದೆ. ವರದಕ್ಷಿಣೆ, ಜಾತೀಯತೆ, ಅಂಧಶ್ರದ್ಧೆಗಳು ಬಹುಮಟ್ಟಿಗೆ ಹೆಣ್ಣುಗಳನ್ನು ಈ ವೃತ್ತಿಗೆ ತಳ್ಳಿ ನರಕ ಸಮಾನವಾಗಿದೆ ಈ ಸಮಾಜ. ವೇಶ್ಯಾವೃತ್ತಿ ಇಂದು ವೇಶ್ಯೆ, ವೇಶ್ಯಾವಾಟಿಕೆ ಎಲ್ಲಿದೆ ಎಂದು ಹುಡುಕಬೇಕಾಗಿಲ್ಲ. ವಾಹನ ಸಂಪರ್ಕ, ಸಭೆ, ಸಂಘ, ರಸ್ತೆ, ಬೀದಿ, ಮನೆ ಎಲ್ಲ ಕಡೆ ಕಲಸಿ ಹೋಗಿದೆ. ನಿಮ್ಮ ಹೆಗಲ ಮೇಲೆ ಕೈಯಿಡಬಹುದು, ಇಲ್ಲವೇ ನಿಮ್ಮ ಯಾವ ಹೆಜ್ಜೆಗಾದರೂ ಈ ಹಾವು ಸುತ್ತಿಕೊಳ್ಳಬಹುದು. ಸಾವೇ ಇಲ್ಲದ ಪ್ರೇತವಾಗಿ ಬೆಳೆದಿದೆ ಈ ವೃತ್ತಿ. ನಮ್ಮ ತಾರಾದೇವಿ ಆದಳು. ತಾರಾದೇವಿಯ ಮನೆಯಲ್ಲಿ ಈಗ ಪ್ರತಿದಿನ ಪಾರ್ಟಿ. ಸಮಾಜದ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಸೇರಿದ್ದಾರೆ. ಹುಡುಗಿಯರ ಜೊತೆಯಲ್ಲಿ ಸರಸ ಚೆಲ್ಲಾಟ ನಡೆಸಿದ್ದಾರೆ. ತಾರಾದೇವಿ ಸಂಭ್ರಮದಿಂದ ಓಡಾಡುತ್ತಿದ್ದಾಳೆ. ನಮಸ್ಕಾರ. ಏನಿಲ್ಲ, ಸಣ್ಣ ಪಾರ್ಟಿ, ಜನ ಏನಿಲ್ಲ. ನೀವು ಬಂದ್ರೇನೆ ಕಳೆ, ಬನ್ನಿ. ಓ ಮೂರ್ತಿ, ಏನ್ ಸುಮ್ಮನೆ ಇದ್ದೀರಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಲೋ ಹಲೋ. ಅರೇ ರೀ ರೀ ರೀ, ವಕೀಲ್ ಸಾಹೇಬ್ರು, ನಮಸ್ಕಾರ. ಏನು ಬಹಳ ಅಪರೂಪ ಆಗ್ಬಿಟ್ರಿ, ಬೇರೆ ಏನಾದ್ರು? ಆಗಿಲ್ಲ. ನಮಸ್ಕಾರ ಮಂಡಿ, ನಮಸ್ಕಾರ ನಮಸ್ಕಾರ. ಬಾಗ್ನಾರ ಎಪ್ಪಡೇ ಚರ್ಚೆ ಕೇಳ್ಸಲ್ವಾ? ಏನಮ್ಮ ನೋಡ್ತಾ ಇದ್ದೀವಿ, ಕರ್ಕೊಂಡು ಹೋಗೋ, ಬದಂಡಿ ಬದಂಡಿ. ಬೇಕು ನಮ್ದು ಪನ್ವಾಲಾಲ್ ಗಿನ್ವಾಲಾಲ್ದು ಪಾರ್ಟಿ. ಅದನ್ನು ಸ್ವಲ್ಪ ಕುಡಿ, ಸ್ವಲ್ಪ ಕುಡಿಯೋ. ಬೇಕು ನಮ್ದು ಮಜಾಕು ಚೆನ್ನಾಗಿರ್ಬೇಕು. ಆಯ್ತು ಆಯ್ತು. ಥ್ಯಾಂಕ್ ಯು. ಹಾಂ
ಏನ್ ಸರ್ ನೀವು ಎಂತಂತ ದೊಡ್ಡ ಕೆಲಸನೋ, ಹೀಗಿರೋದನ್ನ ಹಾಗ್ ಮಾಡ್ತೀರಿ, ಹಾಗಿರೋದನ್ನ ಹೀಗ್ ಮಾಡ್ತೀರಿ. ನಾನ್ ಹೇಳಿದ ಒಂದ್ ಸಣ್ಣ ಕೆಲಸ, ಅದೇ ದೊಡ್ಡದಾಗೋಯ್ತಾ ನಿಮ್ಗೆ? ಬರ್ತೇನೆ. ಹಲೋ, ಹಲೋ, ನಮಸ್ಕಾರ ನಮಸ್ಕಾರ. ಹೌದು, ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ. ಬನ್ನಿ, ನಿಮ್ಗೆ ಬೇಕಾದವರೆಲ್ಲ ಇಲ್ಲೇ ಇದ್ದಾರೆ. ಓಕೆ ಓಕೆ. ಸಿಂಗಾರು ಶ್ರಾವಣ ಮಾಸಪ್ಪ, ಮಳೆ ಬಿಸಿಲು ಎರಡೂ ಜಾಸ್ತಿ. ಮನೆ ಮಾಲೀಕ ನೋಡಿದ್ರೆ ಹೆಂಚೆಲ್ಲ ತೆಗೆದಾಕಿದ್ದಾನೆ. ನಾವ್ ಎಷ್ಟು ದಿವಸ ಅಂತ ಹೀಗೆ ಇರೋದಪ್ಪ? ಇವತ್ತೇ ಕೊನೆ ದಿವಸ ಅಮ್ಮ. ಕೊನೆ ದಿವಸ? ಹೌದಮ್ಮ, ಡಿಗ್ರಿ ತಗೊಂಡು 6 ವರ್ಷ ಆದ್ರೂ ತಿಂಗಳಿಗೆ 100 ರೂಪಾಯಿ ಸಂಪಾದನೆ ಗತಿ ಇಲ್ಲ. ಇವತ್ತಿ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ರಸ್ತೆ ಪಾಲು. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಏನಂತ? ನನಗೆ 2000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕೆಲಸ ಕೊಡೋರ್ನ ಇವತ್ ಪೂರ್ತಿ ಹುಡುಕ್ಬಿಡ್ತೀನಿ. ಅವ್ರು ಏನ್ ಕೆಲಸ ಕೊಟ್ಟರು ಮಾಡ್ತೀನಿ. ಸಿಕ್ಲಿಲ್ಲ ತಲೆನ ರೈಲು ಕೊಟ್ಬಿಡ್ತೀನಿ. ನಿನ್ ಹಾಗೆ ಸಾಯೋಕು ನನಗ್ ಶಕ್ತಿ ಇಲ್ವಲ್ಲಪ್ಪ, ನಾನು ಏನ್ ಮಾಡ್ಲಿ? ಯೋಚನೆ ಮಾಡ್ಬೇಡಮ್ಮ, ಅದಕ್ಕೂ ಏರ್ಪಾಡ್ ಮಾಡಿಟ್ಟಿದ್ದೀನಿ. ಇವತ್ ರಾತ್ರಿ ನಾನು ಹಿಂದಕ್ಕೆ ಬರ್ಲಿಲ್ಲ ಅಂದ್ರೆ ಈ ದಿಲೀಪ್ ಪಾಷಾಣ, ಇದು ನೀರು. ನೀರು ನೀರ್ ಕುಡ್ದಂಗ್ ಕೇಳ್ಬಿಟ್ಟಲ್ಲಯ್ಯ. 2000 ರೂಪಾಯಿ ಅದು ನನ್ನ ಹತ್ರ ದಿನಕ್ಕೆ 100 ರೂಪಾಯಿ ಬಡ್ಡಿ ದುಡಿತದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ 2000 ರೂಪಾಯಿ ನೀವು ಕೊಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ದಾರಿ ಲೋಗ ಹೆಂಗ್ಸರ್ ಕತ್ನಿಂದ 2 ಚಿನ್ನದ ಸರ ಕಿತ್ಕೊಂಡ್ ಬಾ. 2 ನಿಮಿಷದಲ್ಲಿ ಕರ್ಗಸ್ ನೋಡಿ, ನೀನ್ ಕೇಳ್ದಷ್ಟು ಹಣ ಕೊಡ್ತೀನಿ. ಸಾವ್ಕಾರ್ರೆ, ನಾನ್ ಸಾಯಕ್ ಸಿದ್ಧವಾಗಿರೋನು, ಕಳ್ತನ ಮಾತ್ರ ಖಂಡಿತ ಮಾಡಲ್ಲ. ನಿನ್ನ ಇಷ್ಟ, ನನ್ನ ಹತ್ರ ಇರೋದು ಕಷ್ಟಪಟ್ಟು ದುಡ್ಡಿರೋ ಕಾಸು. ಸುಖಾನೂ ಪಟ್ಟು ಸುಲ್ಗೇನೋ ಮಾಡಿರೋ ಕಚ್ಚಡ ದುಡ್ಡು ಒಬ್ಬರ ಹತ್ರ ತುಂಬಿದೆ. ಹ್ಮ್, ಬೇಕಾದಷ್ಟು ತುಂಬಿದೆ. ಅಲ್ಲೋ ಕೇಳು, ಸಿಕ್ಕಂದ್ರೂ ಸಿಗಬಹುದು. ಎಲ್ಲಿ ಎಲ್ಲಿ ಹೇಳಿ? ಮಜಾಮಹಲ್ ತಾರಾದೇವಿ. ಅವ್ರ ಅಡ್ರೆಸ್? ಯಾವ ಟ್ಯಾಕ್ಸಿ ಅವನು ಕೇಳಿದ್ರು ಹೇಳ್ತಾರೆ. ತಾರಾದೇವಿ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಜವಾಗ್ಲೂ ಫಿಲಂ ಸ್ಟಾರಾ? ಪಾಪ, ಸಿನಿಮಾದಲ್ಲಿ ಲವ್ ಮಾಡಕ್ಕೆ ಯಾರು ಸಿಗ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಎಲ್ಲಂ ಬಂದಿದ್ದೀನಿ. ಅಯ್ಯೋ ಪಾಪ, ನಮ್ಮಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು? ಇವರೆಲ್ಲ ತಾರಾದೇವಿಯವ್ರ ಮಕ್ಕಳ? ಎಸ್ ಮೇಡಮ್. ಪಾಪ, ಆ ಹುಡುಗ ಎಲ್ಲೋ ದಾರಿ ತಪ್ಪಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಈ ಮನೆ ಆ ಹುಡುಗನ ಜೇಬಿಗೆ ಇಟ್ಕೊಳ್ಳಲ್ಲ ಅಂತ ಹೇಳ್ಕೊಳ್ತು. ಬೆನ್ ಯಾರು ನೀನು? ನಮ್ಮ ದೇಶದಲ್ಲಿರೋ ಲಕ್ಷಾಂತರ ನಿರುದ್ಯೋಗಿಗಳ ಪೈಕಿ ನಾನು ಒಬ್ಬ. ಇಲ್ಲಿಗೆ ಯಾಕೆ ಬಂದೆ? ನೀವು ಮನ್ಸು ಮಾಡಿದ್ರೆ ಒಂದು ಕೆಲಸ ಕೊಡ್ಸೋದು ಕಷ್ಟ ಆಗಲ್ಲ ಅಂತ ಯಾರೋ ಹೇಳಿದ್ರು. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಬೇಕು. ಚೇಂಜ್ ಮಾಡ್ಕೊಂಡ ಹುಡುಗಿಯಾಗ್ಬಿಟ್ಟು ಬಾ ಅಂದೆ.
ಮತ್ತೆ ಬೆಂಕಿ ಹಾಕ, 5 ರೂಪಾಯಿ ಬಸ್ಸಿ ಕೊಡಕ್ಕೆ ಬರ್ತಾನಲ್ಲ, 5 ರೂಪಾಯಿ ಉಸ್ಕೋ ಮಿಠಾಯಿ ಖಾನೆ ಕೆ ಲಿಯೆ ದೇ ದೇನಾ ಥಾ ಅಲ್ಲ ಯಾರಮ್ಮ ನಿನಗೆ 5 ರೂಪಾಯಿ ಭಕ್ಷಿಸ್ ಕೊಡಕ್ಕೆ ಬಂದಿದ್ದು ಅದೇ ನೀವು ಕಳಿಸಿದ್ರಲ್ಲ ನಿನ್ನೆ ರೆಡ್ಡಿ ಓ ಪಿಡಬ್ಲ್ಯೂಡಿ ರೆಡ್ಡಿನಾ ಅವನೇ ಬರ್ಲಿ ಅವನು ವಿಚಾರಿಸ್ಕೊತೀನಿ ಇಸ್ಕೊಂಡ್ಯಾ ಇಲ್ಲ ಗುಡ್ ನೋಡಿ ಇನ್ಮೇಲೆ ಯಾರು ಭಕ್ಷಿಸ್ ತಗೊಂಡ್ರು 100 ರೂಪಾಯಿ ಗಿಂತ ಕಮ್ಮಿ ತಗೋಬಾರದು 100 ರೂಪಾಯಿ ಅದರಲ್ಲಿ ನಿಮಗೆ ಅರ್ಥ ನನಗೆ ಅರ್ಥ ಏನು ಭಕ್ಷಿಸ್ ಮೇಬಿ ಹ್ಮ್ ಭಕ್ಷಿಸ್ ಮೇಬಿ ಆಮೇಲೆ ನಿಮಗೆ ಕೊಡ್ತೀನಿ ಇಲ್ಲ ಅಂದ್ರೆ ಆ ಸೀರೆ ಈ ಬ್ಲೌಸ್ ಅಂತ ದುಡ್ಡೆಲ್ಲ ಖರ್ಚು ಮಾಡ್ತೀರಿ ನಿಮಗೆ ಇನ್ನು ಚಿಕ್ಕ ವಯಸ್ಸು ಏನು ಗೊತ್ತಾಗೋಲ್ಲ ನಾನು ಹೇಳ್ದೆ ಕೇಳಿ ಏನು ಅರೆ ರೀ ಇನ್ನು ಹೀಗೆ ಇದ್ದಿರಲ್ಲ ಹೋಗೋಗಿ ಅವರೆಲ್ಲ ಬರೋ ಹೊತ್ತಾಯ್ತು ರೆಡಿ ಆಗಿ ಚಲಬೇಡ ಚಲ ಸರ್ಸಾ ಎಸ್ ಮೇಡಮ್ ನನಗೆ ಒಂದು ಡ್ರಿಂಕ್ ತಗೊಂಬಮ್ಮ ನಿನ್ನ ಹೆಸರು ಏನಂದ್ರೆ ಸಿಂಗಾರು ಅಂತ ಏನಾಗಿದೆಯಾ ಬಿಎಸ್ಸಿ ಕಂಪ್ಲೀಟ್ ಮಾಡಿದ್ದೇನೆ ಓ ಬಿಎಸ್ಸಿ ಏನು ಸಂಬಳ ಕೊಡಬೇಕು ನೋಡಿ ನಾನು ಮನೆಗೆ ಅರ್ಜೆಂಟಾಗಿ 2000 ರೂಪಾಯಿ ಕಳಿಸ್ಬೇಕು ಮೊದಲು ಅದು ಕೊಟ್ಟುಬಿಡಿ ಆಮೇಲೆ ನೀವೇನು ಸಂಬಳನಾದರೂ ಫಿಕ್ಸ್ ಮಾಡಿ ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್ಸಾ ನನ್ನ ಡ್ರಾನಲ್ಲಿ 2000 ರೂಪಾಯಿ ತಗೊಂಬ ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ ನನ್ನ ಕೋಟ್ ಬಿಚ್ಚು ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ ನನಗೆ ಒಂದು ಮುತ್ತು ಕೊಡು ಕಿಸ್ ಮೀ ಐತಿ ಕಿಸ್ ಮೀ ಗೆಟ್ ಔಟ್ ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ಕಂಡ್ ಬಿಡ್ತಾನೆ ಇನ್ ಇವನೇ ನಿಮ್ಮ ಮನೇಲಿ ಕೆಲಸ ಮಾಡ್ತಾನೆ ನಾಲಾಯಕ್ ನಾಲಾಯಕ್ Get out, get out, get out! Sabash! Singaru, ನಾನು ಹೇಳಿದಾಗೆಲ್ಲ ನೀನು ಕೇಳ್ತೀಯ ಅನ್ನೋ ನಂಬಿಕೆ ನನಗೆ ಬಂತು ಈ ಮನೇಲಿ ನಿನಗೆ ಕೆಲಸ ಸಿಗಬೇಕಾದ್ರೆ ಈ ಹಣ ನಿನ್ನ ಕೈಗೆ ಸೇರಬೇಕಾದ್ರೆ ನಾನು ಹೇಳೋ ಕಂಡೀಷನ್ ಎಲ್ಲ ನೀನು ಒಪ್ಕೋಬೇಕು ಕೂತ್ಕೋ ಹೇಳ್ತೀನಿ ಇದು ಕಂಡೀಷನ್ ನಂಬರ್ 1 ಏನು ಹೇಳು ಯಾವತ್ತು ನಿಮ್ಮ ಎದುರಿಗೆ ನಿಮ್ಮ ಸರಿ ಸಮಾನವಾಗಿ ಕೂತ್ಕೋಬಾರದು ಜಾಣ ಕಂಡೀಷನ್ ನಂಬರ್ 2 ಯಾವಾಗಲೂ ನೀನು ನನ್ನನ್ನ ಮೇಡಮ್ ಅಂತಾನೆ ಕರಿಬೇಕು ಆಗ್ಲಿ ಮೇಡಮ್ ಕಂಡೀಷನ್ ನಂಬರ್ 3 ಹಲೋ ಹೋ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ಏನ್ ಸಾಹೇಬ್ರೆ ಆ ಹುಡುಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಲೇ ಇಲ್ವಂತಲ್ಲ ಸುಮ್ಮನೆ ಆಲಿಸ್ತಾ ಇದ್ದೀರಂತೆ ನೋಡಿ ನಿಮ್ಮ ಆಸೆ ತೀರಿಸ್ಕೊಂಡ ಮೇಲೆ ಆ ಹುಡುಗಿ ಕೆಲಸ ಮಾಡ್ಕೊಡ್ಬೇಕಾದ್ದು ನ್ಯಾಯ ಅಲ್ವಾ ಬೇಗ ಮಾಡ್ಕೊಡಿ ಏನು ಓ ಧಾರವಾಡದ ಕ್ಯಾಂಪ ಅಲ್ಲಿ ನಮ್ಮ ಏಜೆನ್ಸಿ ಇದ್ದಾರೆ ಅರೇಂಜ್ ಮಾಡ್ಕೊಡ್ತೀನಿ ಅಲ್ಲಿ ನಿಮ್ ಸುತ್ತಮುತ್ತ ಪೇಪರ್ನವರೆಲ್ಲ ಮುತ್ಕೊಂಡಿರ್ತಾರೆ ಹಾಳಾದವ್ರು ಪಬ್ಲಿಕ್ ಮಾಡ್ಬಿಡ್ತಾರೆ ಅನ್ನೋ ಭಯ ಯಜಮಾನ್ರೆ ನೀವು ಎಲ್ಲಾ ವಿಷಯದಲ್ಲೂ ಹುಲಿ ಇದೊಂದು ವಿಷಯದಲ್ಲಿ ಮಾತ್ರ ಇಲಿಯಾಗಿ ಬಿಡ್ತೀರಿ ನೋಡಿ ಆಯ್ತು ಇಲ್ಲಿಂದಲೇ ಕಳ್ಸ್ಕೊಡ್ತೀನಿ ಬಿಡಿ ನೋಡಿ ಮೊದಲು ಆ ಹುಡುಗಿ ಕೆಲಸ ಮಾತ್ರ ಬೇಗ ಮಾಡ್ಕೊಡಿ ನನಗೆ ಸಿಟ್ಟು ಬಂದ್ರೆ ನನ್ನ ಬಾಯಿ ಗೊತ್ತು ತಾನೆ ನಮಸ್ಕಾರ ಸಿಂಗಾರು ಕಂಡೀಷನ್ ನಂಬರ್ 3 ಹಲೋ ನಮಸ್ಕಾರ ಗೌಡ್ರೆ
ನಿಮಗೆ ಗೊತ್ತಲ್ಲ ಈಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಏನ್ ಗೌಡ್ರೆ ನಿನ್ನೆ ರಾತ್ರಿ ನಾನು ಕಳಿಸಿದ್ನಲ್ಲ ನಮ್ಮ ಮನೆ ಹೂ ಹೇಗಿತ್ತು ಹೌದಾ ಹೌದಾ ಒಂದ್ ನಿಮಿಷ ರೀ ಸರ್ಸಾ ಸರ್ಸಾ ನಿನ್ನೆ ಮಲ್ಲೇಗೌಡ ಜೊತೆ ಯಾರನ್ನ ಕಳಿಸಿದ್ದು ಸರೋಜಿನ ಕರೆಯೋಳ ಸರೋಜಾ ಸರೋಜಾ ಒಂದ್ ನಿಮಿಷ ಹಾಗೆ ಇರಿ ನಮ್ಮನೆ ಹುಡುಗಿಯರು ಯಾರ ಜೊತೆಲಿ ಹೋಗ್ತಾರೋ ಅವರ ಇಷ್ಟಕ್ಕೆ ತಕ್ಕಾಗಿ ನಡ್ಕೋಬೇಕು ಅನ್ನೋತಾನೆ ಈ ಮನೆ ರೂಲ್ಸ್ ಕುಡಿ ಕುಡಿ ಅಂತ ಬಲವಂತ ಮಾಡಿದ್ರು ಬಿಡು ನಿನ್ನ ಕೈಲಿ ಕುಡಿಯಕ್ಕಾಗ್ಲಿಲ್ಲ ಕ್ಷಮಿಸಿ ಗೌಡ್ರೆ ಆ ಹುಡುಗಿ ಇನ್ನು ಹೊಸದು ನಿಮ್ ಟೇಸ್ಟ್ ಸರಿ ಹೋಗ್ಲಿಲ್ಲ ನೆಕ್ಸ್ಟ್ ಟೈಮ್ ಬೇರೆದನ್ನ ಕಲಿಸ್ಕೊಡ್ತೀನಿ ನೀವು ಮೂರ್ ಪೆಗ್ ಮುಗಿಸೋದ್ರೊಳಗೆ ಅವಳು ಆರ್ ಪೆಗ್ ಅರಗಿಸ್ಕೊಂಡು ಏಳನೇ ಪೆಗ್ಗೆ ನಿಮ್ ಮುಖದ ಮುಂದೆ ಗ್ಲಾಸ್ ಟಕ್ ಅಂತ ಹಿಡಿತಾಳೆ ಈ ಸಲ ಬೇಜಾರು ಮಾಡ್ಕೋಬೇಡಿ ನಮಸ್ಕಾರ ತಪ್ಪಾಯ್ತು ಸಾರಿ ಇಲ್ಲಿ ನನ್ ಕೆನೆಗೊಂದು ಬಾಕ್ಸು ನನ್ ಕೆನೆಗೊಂದು ಬಾಕ್ಸು ಸಿಂಗಾರು ನನ್ ಕೆನೆಗೊಂದು ಬಾಕ್ಸು ನನ್ ಕೆನೆಗೊಂದು ಬಾಕ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗು ಹೋಗು ಕಂಡೀಷನ್ ನಂಬರ್ ತ್ರೀ ಈ ಮನೆಯಲ್ಲಿ ನಡೆಯುವ ವಿಷಯಗಳಿಗೆಲ್ಲ ನಿನ್ ಕಣ್ಣು ಕುರುಡಾಗಿರ್ಬೇಕು ಕಿವಿ ಕಿವುಡಾಗಿರ್ಬೇಕು ಮನಸ್ಸು ಕಲ್ಲಾಗಿರ್ಬೇಕು ನನ್ ಕಂಡೀಷನ್ ಎಲ್ಲ ಒಪ್ಪಿಗೆನಾ ಒಪ್ಪಿಗೆ ಮೇಡಮ್ ಸಬಾಷ್ ಮೊದಲೇ ಹೆಣ ಮನೆ ಕಳಿಸ್ಬಿಟ್ಟು ಸಂತೋಷವಾಗಿ ಬಾ ಆಮೇಲೆ ಈ ಮನೆಯಲ್ಲಿ ನಿನ್ ಕೆಲಸ ಏನು ಅಂತ ಹೇಳ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವನು ಯಾರು ಎತ್ತ ಅಂತ ಗೊತ್ತಿಲ್ಲ 2000 ರೂಪಾಯಿ ಕೊಟ್ಬಿಟ್ರಲ್ಲ ಮೇಡಮ್ ಅವ್ನು ವಾಪಸ್ ಬರ್ತೇನೆ ಅಂತ ಏನ್ ಗ್ಯಾರಂಟಿ ಬಂದ್ರೆ ಅವನ್ ನಿಯತ್ನವನು ಅಂತ ಗೊತ್ತಾಗುತ್ತೆ ಬರದೆ ಹೋದ್ರೆ ಅವನ್ ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದಕ್ಕೆ ಆ 2000 ರೂಪಾಯಿ ವಜಾ ಮಾಡ್ಕೋತೀನಿ ತಾವೇ ತಾನೆ ತಾರಾದೇವಿಯವರು ತಾರಾದೇವಿ ಪರಿಚಯ ಇಲ್ದೇ ಇರೋರೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಕುಶಾಲಪ್ಪನವರೇ ಮೇಡಮ್ ನಮ್ಮ ACP ರಿಟರ್ನ್ ಆರ್ಡರ್ ಪ್ರಕಾರ ನಿಮ್ಮನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ ನನ್ನನ್ನ ಅರೆಸ್ಟ್ ಮಾಡೋಕ್ ಬಂದವರೆಲ್ಲ ನನ್ ಮನೇಲಿ ರೆಸ್ಟ್ ತಗೊಂಡು ಹೋಗಿದ್ದಾರೆ ಗುಟ್ಟಾಗಿ ಆ ವಿವರ ಎಲ್ಲ ಕೇಳೋಕ್ ಬಂದಿಲ್ಲ ಮೇಡಮ್ ದಯವಿಟ್ಟು ನೋಡಿ ವೇಶ್ಯಾವೃತ್ತಿನ ದಮನ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಳ್ಳೋಕೆ ನಿಮ್ ಡಿಪಾರ್ಟ್ಮೆಂಟ್ ಆಗಾಗ ನನ್ನನ್ನ ಹೀಗೆ
ಮರ್ಯಾದಿಂದ ಕರ್ಕೊಂಡು ಹೋಗ್ತಾ ಇರ್ತೆ, ಅಷ್ಟೇ ಮರ್ಯಾದಿಂದ ಕರ್ಕೊಂಡು ಬಂದು ಬಿಡ್ತಾ ಇರುತ್ತೆ. ನಿಮ್ಮ ಈ ಎಳೆ ಮುಖ, ಈ ಮೀಸೆ ಬಣ್ಣ ನೋಡ್ತಾ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವಿನ್ನು ಸಣ್ಣ ಸಸಿ ಅಂತ ಅನ್ನಿಸ್ತಾ ಇದೆ. ನೀವು ಬೆಳೆದು ದೊಡ್ಡ ಮರ ಆಗೋಷ್ಟೊತ್ತಿಗೆ ಅದರ ನೆರಳಿನಲ್ಲಿ ನನ್ನಂಥವರು ಬೇಕಾದಷ್ಟು ಜನ ಇರ್ತಾರೆ. ಬೆನ್ಸ್, ಎಸ್ ಮೇಡಮ್. ನನಗೋಸ್ಕರ ಯಾರಾದರೂ ಫೋನ್ ಮಾಡಿದ್ರೆ ಮೇಡಮ್ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳು. ಆಗ್ಲಿ ಮೇಡಮ್, ನಡೀರಿ. ಸರ್ ಮಾತಾಡ್ಬೇಡಿ. ಮಾತಾಡ್ತೀರಿ ಮಾತಾಡ್ತೀರಿ, ಮಾತಾಡ್ದೆ ಏನ್ ಮಾಡ್ತೀರಿ? ಹಲೋ, ಎಸ್ ಎಸ್ ಸರ್, ಎಸ್ ಸರ್, ಡೆಫಿನೆಟ್ಲಿ ಸರ್, ಶೂರ್ ಶೂರ್. ಧಾರಾದೇವಿಯವರೆ ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹಾಂ, ಸೆಂಟ್ರಿ. ಸರ್ ಕೂತ್ಕೊಳ್ಳಿ. ಆಲ್ ರೈಟ್, ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕಾರ್ ಬರುತ್ತೆ, ಅಲ್ಲಿವರೆಗೆ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಬಿ ಹ್ಯಾಪಿ. ನಾನು ನಿಮಗೆಲ್ಲ ಯಾಕೆ ಹೆಸರು ಅನಿಸ್ತಾ ಇದ್ದೀನಿ ಹೇಳಿ? ಗೊತ್ತಿಲ್ಲ ಮೇಡಮ್. ಮೇಡಮ್ ನಮಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ನಲ್ಲ ಆ ಪೊಲೀಸ್ ಕಮಿಷನರ್. ಓ, ಆ ಬೋಳ. ಆ ಬೋಳ ಗುಲ್ಬರ್ಗಾಗೆ ವರ್ಗ. ಅವನ ಬಿಸಿಲಿನಲ್ಲಿ ಬೇಲಿ ನಾನು ಸಣ್ಣಗ ಐಸ್ ತಿಂತೀನಿ. ಇದು ನಿನಗೆ, ನನಗೆ. ಓ ಸಿಂಗಾರು, ಬಾ ಬಾ ಬಾ. ನಮಸ್ಕಾರ ಮೇಡಮ್. ನೀನ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿಯಲ್ಲ, ಕೂತ್ಕೋ. ಎಲ್ಲಿಂದ ತಂದಿದ್ದೀಯ ಐಸ್ ಕ್ರೀಮ್ನ? ಎಷ್ಟು ಕೆಟ್ಟದಾಗಿದೆ, ತಗೋ ತಿನ್ನು. ವೆರಿ ನೈಸ್ ಮೇಡಮ್, ಐಸ್ ಕ್ರೀಮ್ ಚೆನ್ನಾಗಿದೆ. ಸಿಂಗಾರು, ನೀನು ನಿಜವಾಗ್ಲೂ ನೀ ಎತ್ತ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಈ ಮಹಾನಗರದಲ್ಲಿ ನಾನು ಕೆಲಸಕ್ಕೋಸ್ಕರ ಎಷ್ಟೋ ಜನರು ಕಾಲು ಕಟ್ಟದೆ ಯಾರೂ ನನ್ನ ಕ್ಯಾರೆ ಅನ್ನಲಿಲ್ಲ. ನೀವು ಕೊಟ್ಟಿದ್ದು 2,000 ಅಲ್ಲ, 2 ಕೋಟಿ ಮೇಡಮ್. ನಿಮ್ಮ ಮನೇಲಿ ನೀವು ಹೇಳಿದ ಕೆಲಸ ಮಾಡ್ಕೊಂಡಿರೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸಿಂಗಾರು, ನಾನು ಮಾಡೋ ಬಿಸ್ನೆಸ್ ಏನು ಅಂತ ನಿನಗೆ ಈಗಾಗಲೇ ಗೊತ್ತಾಗಿದೆ. ಎಸ್ ಮೇಡಮ್. ಗುಡ್. ಇಂಥ ಮನೆಗಳು ಈ ದೇಶದಲ್ಲಿ ಬೇಕಾದಷ್ಟಿವೆ. ಈ ಮನೆಗೆ ಬರೋ ಜನರ ಉದ್ದೇಶ ಒಂದೇ, ಆದರೂ ನಡವಳಿಕೆ ಮಾತ್ರ ವಿಚಿತ್ರವಾಗಿರುತ್ತೆ. ಈ ಕಸಬು ಮಾಡೋ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡೋರು ಬರ್ತಾರೆ, ಹದವಾದ ಮಾಂಸ ತುಂಬಿರೋ ಪ್ರಾಣಿ ಅಂತ ಕಿತ್ತು ತಿನ್ನೋರು ಬರ್ತಾರೆ. ಗೊತ್ತಾಯ್ತಾ? ಸಿಂಗಾರು, ಹೊಟ್ಟೆ ಹೊರೆಯೋಕೆ ಜೀವನ ಸಾಗಿಸೋಕೆ ಹಣ ಬೇಕಲ್ಲ. ಎಸ್ ಮೇಡಮ್. ಅದನ್ನ ದುಡ್ಕೊಳ್ಳೋಕೆ ಈ ವೃತ್ತಿನೇ ನಂಬ್ಕೊಂಡಿರೋ ಎಷ್ಟೋ ಹುಡುಗಿಯರಿಗೆ ನನ್ನ ಮನೆ ಒಂದು ಅಂತಃಪುರ. ನೀನು ನನ್ನ ಅಂತಃಪುರದ ರಾಣಿಯರಿಗೆ ಗಿರಾಕಿಗಳ ಹೊಂದಿಸೋ ಏಜೆಂಟ್ ಆಗಬೇಕು. ಆ ಗಿರಾಕಿಗಳ ಅಗತ್ಯಗಳನ್ನ ಪೂರೈಸು ಸೇವಕನಾಗಬೇಕು. ಇದೇ ನಿನ್ನ ಕೆಲಸ. ಈ ಕೆಲಸದ ರೀತಿ ರಿವಾಜುಗಳನ್ನ ಹೇಳ್ಕೊಡೋ ಗುರು ನಾನು. ಗೊತ್ತಾಯ್ತಾ? ಎಸ್ ಎಸ್ ಮೇಡಮ್. ಗುಡ್. Thank you.
ನಾನು ಮನೆಗೆ ಅರ್ಜೆಂಟಾಗಿ 2000 ರೂಪಾಯಿ ಕಳಿಸಬೇಕು. ಮೊದಲು ಅದು ಕೊಟ್ಟುಬಿಡಿ, ಆಮೇಲೆ ನೀವೇನು ಸಂಬಳನಾದರೂ ಫಿಕ್ಸ್ ಮಾಡಿ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ನಮಸ್ಕಾರ. ಯಾರು ನೀನು? ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಉರ್ಮಿಳಾ ಬಾಯಿ ಅವರು ಕಳಿಸಿದ್ರು. ನನ್ನ ಹೆಸರು ಅಂಬಾ ಅಂತ. ಓ, ಉರ್ಮಿಳಾ ಬಾಯಿ ಆರೋಗ್ಯವಾಗಿದ್ದಾಳಾ? ಹ್ಮ್, ಚೆನ್ನಾಗಿದ್ದಾರೆ. ಅಲ್ಲ, ಅಲ್ಲಿ ಅವಳ ಮನೆಯಲ್ಲಿ ಚೆನ್ನಾಗಿ ನಡೀತಾ ಇದೆಯಲ್ಲ, ನಿನ್ನ ನನ್ನ ಹತ್ರ ಯಾಕೆ ಕಳಿಸಿದ್ಲು ಅಂತ ಗೊತ್ತಾಗ್ತಿಲ್ವಲ್ಲ, ಹೇಳು. ನನಗೆ ಮೊದಲಿಂದ ಪಿಕ್ಚರಲ್ಲಿ ಪಾಸ್ ಮಾಡಬೇಕು ಅನ್ನೋ ಹುಚ್ಚು. ನಮ್ಮ ಊರ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ನಾವು ಕಾಲೇಜ್ ಹುಡುಗಿರೆಲ್ಲ ಆ ಶೂಟಿಂಗ್ ನೋಡೋಕ್ಕೋಸ್ಕರ ಹೋಗಿದ್ವಿ. ಆ ಡೈರೆಕ್ಟರ್ನ, ನಿಮ್ಮ ಪಿಕ್ಚರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದೆ. ಅವರೊಂದು ಸಣ್ಣ ಅವಕಾಶ ಕೊಟ್ಟರು. ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಅಂಬಿಗನಣ್ಣ ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ.
ಉಡುಪಿಯೇ ವೈಕುಂಠ ಗೋಕರ್ಣ ಕೈಲಾಸ ಸಿರಿನಾಡು ದಾಸರ ವಾಣಿಯ ಮಂಗಳ ಬೀಡು ಕಳೆದೆ ಅಂತ ನಿಮ್ ಮನೆಯವರೆಲ್ಲ ನಿನ್ನನ್ನು ತುಚ್ಛವಾಗಿ ಕಂಡ್ರು ಅನ್ನು. ಮನೆಯವರು ಮಾತ್ರ ಬೈದಿದ್ರೆ ನಾನು ಎಷ್ಟು ಮನಸ್ಸು ಕೆಡಿಸ್ಕೋಬೇಕಾಗಿರ್ಲಿಲ್ಲ. ಒಂದು ಮಾರ್ಕೆಟ್ಗೆ ಹೋಗಾಗಿಲ್ಲ, ಒಂದು ಮಠಕ್ಕೆ ಹೋಗಾಗಿಲ್ಲ. ಎಲ್ಲರೂ ನನ್ನನ್ನು ಗೇಲಿ ಮಾಡೋರೆ, ಕೆಟ್ಟ ಕೆಟ್ಟದಾಗಿ ಮಾತಾಡೋರೆ. ಬೀದಿಲಿ ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ಲಿಲ್ಲ. ಸರ ಸರ ಅನ್ಬೇಡ, ಗರಂ ಗರಂ ಚಾಯ್ ಕುಡಿ. ಥ್ಯಾಂಕ್ ಯು. ಯಾವ ಸಿನಿಮಾದಿಂದ ಬಾಬ್ ಕಟ್ ಹೇಗೆ ಮಾಡಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಯಾವ ಸಿನಿಮಾದಿಂದ ಯಾವ ಥರ ಡ್ರೆಸ್ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಯಾವ ಸಿನಿಮಾದಿಂದ ಎಂಥ ಸ್ಥಳದಲ್ಲಿ ಹೇಗೆ ಹೇಗೆ ಲವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಅಂಥ ಸಿನಿಮಾದಲ್ಲಿ ನೀನು ಸಣ್ಣದಾಗಿ ಹೀಗೀಗಂದಿದ್ದೆ ಒಂದು ದೊಡ್ಡ ಪ್ರಭಾವ ಆಯ್ತು ಅನ್ನೋ. ಅಷ್ಟೇ ಅಲ್ಲ, ಆ ಊರೇ ನನ್ನ ಭಾಗಕ್ಕೆ ನರಕವಾಗೋಯ್ತು. ಅಂತ ಸಮಯದಲ್ಲಿ ನಿರ್ಮಲಾಬಾಯಿ ಅವ್ರ ಪರಿಚಯ ನನಗಾಯ್ತು.
ನನ್ನ ನೋವೆಲ್ಲ ತೊಡ್ಕೊಂಡೆ. ಅಂಬ, ನಿನ್ನ ನಿರ್ಮಲಾ ಬಾಯಿ ತಪ್ಪು ಜಾಗ ಕಳಿಸ್ಬಿಟ್ಟಿದ್ದಾಳೆ. ಸಿನಿಮಾದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಸ್ನೇಹ ಏನೇ ಇದ್ರೂ ಬೇರೆ ಕಡೆ. ನಾನಿರೋಕ್ಕೊಂದು ನೆರಳು ಕೊಡಿ. ಇಲ್ಲಿರೋ ಸಿನಿಮಾ ಜನನೆಲ್ಲ ಪರಿಚಯ ಮಾಡಿಕೊಂಡು ನಾನು ಹೇಗಾದ್ರೂ ಮುಂದಕ್ಕೆ ಬರ್ತೀನಿ. ನನ್ನ ಆಶಯದಲ್ಲಿ ಇರಬೇಕಾದ್ರೆ ನಾನು ಹೇಳಿದ ಹಾಗೆಲ್ಲ ನೀನು ಕೇಳಬೇಕು. ನಿರ್ಮಲಾ ಬಾಯಿ ಅವರು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಸೋಮಲ್ ನಾಯ್ಕ, ನೀನ್ ಹಿಡ್ಕೊಂಡ್ ಬಂದಿರೋ ಹಕ್ಕಿಗೆ ಏನ್ ಬೆಲೆ ಹೇಳು? 20,000 ಕಮ್ಮಿ ಆಗಲ್ಲ. ಅವಳನ್ನ ತಯಾರ್ ಮಾಡೋಕೆ ನನಗೆ ತುಂಬಾ ಖರ್ಚಾಗುತ್ತೆ. ಗಿಟ್ಟಲ್ಲ, ಕರ್ಕೊಂಡು ಹೋಗು. ಗಿಟ್ಟಲ್ಲ ಅಂತ ದಬಾಯಿಸ್ಬೇಡಿ ಮೇಡಮ್. ಕಡೇ ಪಕ್ಷ ದಿನಕ್ಕೆ 100 ರೂಪಾಯಿ ಆದ್ರೂ ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು, ಇನ್ನು 10 ಅಲ್ಲ 20 ವರ್ಷ ದುಡಿಯೋ ಮೈಯದು ಲೆಕ್ಕ ಹಾಕಿ. 10,000 ಕೊಡ್ತೀನಿ, ತಗೊಂಡು ಹೋಗು. ಬಹಳ ಕಮ್ಮಿ ಆಯ್ತು ಮೇಡಮ್. ಕಮ್ಮಿನ ಸಾಲಲ್ವಾ? ಹುಡುಗಿನ ಹೊಡ್ಕೊಂಡ್ ಬಂದಿದ್ದಾನಂತ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡ್ತೇನೆ. ಜೈಲ್ನಲ್ಲಿ ಕಂಬಿ ಎಣ್ಸು. ಬೇಡ, ಕೊಡಿ ಕೊಡಿ ಮೇಡಮ್. ಜಾಣ. ಅಯ್ಯೋ ಅಲ್ಲಿ ಕಣಿ ಅಮ್ಮ, ಅವನ್ ಮನೆ ಕಾಯೋಗ. ಅಯ್ಯೋ ಅಮ್ಮ, ಅಯ್ಯೋ. ಹೇಮ, ಏನಾಯ್ತು ಕಮಲಂಗೆ? ನಿನ್ನೆ ರಾತ್ರಿ ಎಂತ ಅಂತ ಕರ್ಕೊಂಡ್ ಬಂದೆ ಶಿಂಗಾರಣ್ಣ. ಯಾಕಮ್ಮ? ಆ ರಾಣಿ ಬೆನ್ನೂರನ್ ಬಂದಿದ್ನಲ್ಲ, ಅವ್ನ್ ರಾತ್ರಿ ಎಲ್ಲ ನನ್ ಜೊತೆಲಿ ಕುಸ್ತಿನ ಆಡೋದು. ರಾಣಿ ಬೆನ್ನೂರ್ನವ್ರಿಗೆಲ್ಲ ಸ್ವಲ್ಪ ಕುಸ್ತಿ ಶೋಕಿನಮ್ಮ. ನಾನೇನ್ ಪೈಲ್ವನ? ನನ್ ಮೈ ಮೂಳೆ ಎಲ್ಲ ಲತ್ ಲತ ಅಂತ ಮುರಿದಿಟ್ಬಿಟ್ಟ. ಸಿಂಗಾರಣ್ಣ, ನನ್ ಹತ್ರ ಬಂದಿದ್ನಲ್ಲ ಆ ಗೌರಿ ಬಿದ್ನೂರ್ನೋನು, ಅವನ್ ಕಾಮಿಡಿ ಕೇಳು. ಮೈ ಮುಟ್ಟೋಕ್ ಹೋದ್ರೆ ತರ್ತರ ತರ್ತರ ಅಂತ ಗಾಳಿ ಸಿಕ್ ತರಗೆಲೆ ತರ ನಡೆಯುತ್ತಿದ್ದ. ಯಾಕೋ ಮರಿ ಅಂತ ಕೇಳ್ದೆ. ನಿನಗೇನಾದ್ರೂ ರೋಗ ಗೀಗ ಇದೆಯಾ ಅಂತ ಕೇಳ್ದ. ಅಂಥದ್ದೆಲ್ಲ ಈ ಮನೇಲಿಲ್ಲ. ನಿನಗ್ ರೋಗ ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಹಿಂದೆ ಇರೋ ಬಸಪ್ಪನ ಗಲ್ಲಿಗೆ ಹೋಗು, ಅಲ್ಲಿಂದ ನೆಟ್ಗೆ ಹಾಸ್ಪಿಟ್ಲ್ಗೆ ಹೋಗು ಅಂತ ಹೇಳ್ದೆ. ಹೇಗಿದೆ ಕಾಮಿಡಿ? ಈ ಟ್ರಾಜಿಡಿ ನೋಗಿ ಕಾಮಿಡಿ ಅಂತಿದ್ಯಲ್ಲ ಹೇಮಾ. ಸಿಂಗಾರಣ್ಣ, ಸಿಂಗಾರಣ್ಣ, ಸುನೋ ಸುನೋ ಮೇರಿ ಬಿ ಅಮರ್ ಕಹಾನಿ. ಏನಮ್ಮ ನಿನ್ ಅಮರ್ ಕಹಾನಿ? ನನ್ನ ಬಂದಿರುವ ಕೋಲಾರ ಕಲ್ಲಡ್ಕ ಮೇರೆ ಕಟ್ಟಿ ಪಕಡ್ಕೆ ಗೋಳು ಅಂತ ಹತ್ತು ಬಿಟ್ಟ ಕೀಪಾ ಕಣ್ಣೀರು ಅಂತ ಕೇಳ್ದೆ. ಓ ಓ ಬೋಲ ತುಂಬೋದ್ ಗುಪ್ಸಿರತ್ತು, ದಿನಾ ನಿನ್ ಜೊತೆಯಾಗಿರ್ಬೇಕು ಅಂತ ಆಸೆ ಅಂದ. ಅದಕ್ ನೀನೇನಂದೆ? ನಾನಾ ಮೇರೆ ಶಾದಿ ಕರ್ಲಿ ಅಂದೆ. ನೀನ್ ಶಾದಿ ಅಂದ ತಕ್ಷಣ ಅವನಿಗೆ ಭೇದಿ ಆಗಿರ್ಬೇಕಲ್ಲ ಹಸೀನಾ. ಈ ಮನೆಗ್ ಬರೋರು ಯಾರು ಶಾದಿ ಮಾಡ್ಕೊಳಕ್ ಬರಲ್ಲ. ಶಾದಿ ಮಾಡಕ್ಕೆ ಟೀಕ್ ಟೀಕ್ ಬಲ. ಹಸಿವು ನಂಗೇನಾದ್ರೂ ಕೊಡಿ ಅಮ್ಮ. ಹಸಿವು ಸಿಂಗಾರು, ಏ ಸಿಂಗಾರು. ಏನ್ ಮೇಡಮ್? ಆ ಹುಡುಗಿ ಏನ್ ಕೂಗ್ತಿದ್ದಾಳೆ? ಹಸಿವು, ನಾನು ಸಾಯ್ತಾ ಇದ್ದೀನಿ, ನನ್ಗೇನಾದ್ರೂ ಕೊಡಿ ಮೇಡಮ್. ಆ ಹುಡುಗಿಗೆ ಏನಾದ್ರು ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಪಾಪ, ಆ ಹುಡುಗಿಗೆ ಏನಾದ್ರು ಕೊಡಿ ಮೇಡಮ್. ನನ್ ಮನೆ ಬಾಗಿಲಿಗೆ ನಿನ್ನನ್ನು ಏನ್ ಹೇಳ್ಕೊಂಬಂತು? ಹಸಿವಿನ ಸಂಕಟ, ಹಣದ ಅಗತ್ಯ. ಹಸಿವು ಹಿಂಗೋಕೆ ಜೇಬು ತುಂಬೋಕೆ ಈ ಸಿಂಗಾರು ಏನಾದ್ನಪ್ಪ? ಕನ್ನಡದಲ್ಲಿ ಕರೆದ್ರೆ ತಲೆ ಹಿಡ್ಕ,
ಹಿಂದೂಸ್ತಾನಿ ಕರೆದ್ರೆ ಸಿರ್ಪಕಡು, ಇಂಗ್ಲಿಷ್ ಅಲ್ಲಿ ಕರೆದ್ರೆ ಪಿಂಪ್ ಪಿಂಪ್. ಅದು ಅದಾದೆ ಮೇಡಮ್. ಅಷ್ಟೇ ಅಲ್ಲ ಸಿಂಗಾರು, ನನ್ನಂತ ಅವಳ ಮನೆಗೆ ಬರೋ ಮರ್ಯಾದಸ್ಥ ಮುಖಂಡರು, ದೊಡ್ಡ ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು ಅವರಿಗೆಲ್ಲ ಸೆರೆ ಸುರಿದು ಕೊಟ್ಟು ಸಲಾಂ ಹೊಡೆಯೋ ಸೇವಕನಾದೆ. ಹಾಗೆ ಆ ಹುಡುಗಿನು ನನ್ನ ಮನೆಗೆ ಬರೋ ಅತಿಥಿಗಳಿಗೆ ಸುಖ ಕೊಡೋ ಎಲ್ಲ ಹುಡುಗಿಯರ ಹಾಗೆ ತಾನು ತಯಾರಾಗ್ತೀನಿ ಅಂತ ಒಪ್ಕೋಬೇಕು. ಅದಕ್ಕೆ ಅವಳನ್ನ ಉಪವಾಸ ಕೆಡದೆ. ಸಿಂಗಾರು, ಹಸಿವು ಎಂಥ ಕೆಲಸನಾದ್ರೂ ಮಾಡಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಬ್ಬಿಣ ಕಾದಿದೆ, ಈಗ ಸುತ್ತಿಗೆ ಏಟು ಬಿದ್ದರೆ ಬೇಕಾದ ಹಾಗೆ ಬಗ್ಗುತ್ತೆ. ಸುತ್ತಿಗೆ ರೆಡಿ ಆಗಿದೆ ತಾನೇ? ರೆಡಿ ಇದೆ ಮೇಡಮ್. ತಗೊಂಬ. ಅಪರಿಚಿತಳಾದ ಅವಳಿಗೆ ಅನ್ನ ಕೊಡೋಕೆ ನಿಮಗೆ ಯಾಕೋ ಇಷ್ಟು ಆತರ? ಹಸುವಿನ ತಾಪ ನಿಮಗೆ ತಟ್ಟಿಲ್ಲ ಅಂತ ಕಾಣುತ್ತೆ ಮೇಡಮ್. ಸಿಂಗಾರು, ನನ್ನ ಜೀವನದಲ್ಲಿ ಕೊನೆ ಉಸಿರಿರೋ ತನಕ ಹಸಿವಿನ ತಾಪ ತಟ್ಟಲೇಬಾರದು, ಹಣದ ಕೊರತೆ ಬರಲೇಬಾರದು ಅಂತಾನೆ ನಾನು ಈ ಥರ ಸಂಪಾದನೆಗೆ ಬಿದ್ದು ಇಂಥ ಜೀವನಕ್ಕೆ ಸಿದ್ಧವಾದದ್ದು. ಸಿಂಗಾರು, ಊಟ ಬೇಕಲ್ಲ, ನಾನು ಹೇಳಿದ ಹಾಗೆಲ್ಲ ಕೇಳಿದ್ರೆ ನಿನ್ಗೆ ಊಟನೂ ಸಿಗುತ್ತೆ, ನೀನು ಕೇಳಿದ್ದೆಲ್ಲ ಸಿಗುತ್ತೆ, ನಿನ್ ಪ್ರೀತಿನೂ ಸಿಗುತ್ತೆ. ಕೇಳ್ತೀಯ ತಾನೆ? ಪಾರ್ವತಿ, ನಾನು ತುಂಬ ಕೆಟ್ಟ ಅಲ್ಲ? ಇದನ್ನು ತಿಂದ್ಬಿಟ್ಟು ಆಮೇಲೆ ತಿಂತೀನಿ. ಸಿಂಗಾರು, ಈ ಹುಡುಗಿ ನಿನಗೆ ತುಂಬಾ ಇಷ್ಟ ಆಯ್ತಲ್ಲ? ನನ್ನ ಮನೇಲಿ ಇವಳಿಗೆ ಸಿಗೋ ಸ್ಥಾನನೇ ಬೇರೆ, ನಿನಗೆ ಸಿಕ್ಕಿರೋ ಸ್ಥಾನನೇ ಬೇರೆ. ಇವಳ ಅಂತಸ್ತೆ ಬೇರೆ, ನಿನ್ನ ಅಂತಸ್ತೆ ಬೇರೆ. ಅಂತಸ್ತಿಗೂ ಸ್ಥಾನಕ್ಕೂ ತಕ್ಕಾಗಿ ನಡ್ಕೋ. ಔಟ್ ಬೆನ್. ಎಸ್ ಮೇಡಮ್. ನಮ್ ಟೈಲರ್ ನಾದ್ರನ್ ಬರೋಕ್ ಹೇಳು. ಓಕೆ ಮೇಡಮ್. ಊಟ ಮಾಡು.
ಶಿವನೇ ಶಿವನೇ ಶಿವನೇ. ನಿನಗಿರುವಂತಹ ಕಣ್ಣು ನನಗಿದ್ದಿದ್ರೆ ಈ ಕಣ್ಣಲ್ಲೊಂದು ಲೋಕ ಕೆಡಕೋತಿದ್ದೆ, ಈ ಕಣ್ಣಲ್ಲೊಂದು ಲೋಕ ಕೆಡಕೋತಿದ್ದೆ. ನಿನ್ನನ್ನು ನೋಡ್ತಾ ಇದ್ರೆ ನಾನೇ ಗಂಡಸ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ನೀನೇ ಮನೆಗೆ ಬಂದಾಗ ಸಾಯ್ತೀನಿ ಸಾಯ್ತೀನಿ ಅಂತಿದ್ದೀಯಲ್ಲ, ಈಗ ಸಾಯ್ತೀಯ. ನಿಂದು ಸಾಯ ವಯಸ್ಸಲ್ಲ ಚಿನ್ನ, ಸಂಪಾದನೆ ಮಾಡೋ ಸಮಯ. ಪ್ರಾಯ ಕಳೆದ ಹೆಣ್ಣು, ಕೊಳೆತು ಹೋದ ಹಣ್ಣು, ಎರಡೂ ಒಂದೇ, ಯಾರಿಗೂ ಬೇಡ. ಪ್ರಾಯ ಇರೋವಾಗಲೇ ಈ ಪ್ರಪಂಚನ ಕೆತ್ಕೋ ಕೆತ್ಕೋ. ಹೇಳು ಹೇಳು ಹೇಳು. ಮುಖ ಯಾವಾಗ್ಲೂ ಹೇಗಿರ್ಬೇಕು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸಿಂಗಾರು ಹಲೋ ಮಿನಿಸ್ಟರ್ ಸಾಹೇಬ್ರೇ, ನಾನು. ನಮಸ್ಕಾರ. ಸ್ವೀಟ್ 16 ಬೇಕು, ಸ್ವೀಟ್ 16 ಬೇಕು ಅಂತ ಎಷ್ಟೋ ದಿನದಿಂದ ನನ್ನ ಹತ್ರ ಗೋಗರಿತಾ ಇದ್ರಲ್ಲ ಸಾಹೇಬ್ರೆ, ಸಂಸ್ಕೃತದಲ್ಲೇ ಅದೆಂಥದೋ ಕನ್ನಿ ಅಂತ ಹೇಳ್ತಿದ್ರಲ್ಲ, ಷೋಡಶಿ. ಆ ಷೋಡಶಿ ಈಗ ನನ್ ಮನೆ ತುಂಬಿದಾಳೆ. ನನ್ನ ಏಜೆಂಟ್ ಜೊತೆಲಿ ಕಳ್ಸಿಕೊಡ್ತೀನಿ ನೋಡಿ. ನಿಮ್ ಮನಸ್ಸಿಗೆ ಹಿಡಿಸಿದ್ರೆ ಮುಂದಿನ ವ್ಯವಹಾರ ಮಾತಾಡೋಣ. ನಮಸ್ಕಾರ. ಸಿಂಗಾರು. ಎಸ್ ಮೇಡಮ್. ಈ ದಂತದ ಬೊಂಬೆನ ನಾನ್ ಮೊದ್ಲೇ ಹೇಳಿದ್ನಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗು. ಈ ಬೊಂಬೆನ ನೋಡೋಕಷ್ಟೇ ಅವ್ರಿಗೆ ಅಧಿಕಾರ, ಅವರ ಕೈ ಈ ಮೈ ಸೋಕಬಾರ್ದು. ಜೋಪಾನ. ಪಾರ್ವತಿ, ಸಿಂಗಾರು ನಿನ್ ಸೇವಕ, ಸ್ನೇಹಿತ ಅಲ್ಲ. ಎಸ್ ಮಿಸ್. ಸರಿ ಮೇಡಮ್. ನಮಸ್ಕಾರ. ನಿನ್ಯಾವನ ಕರೆದಿದ್ದು? ಮೇಡಮ್ ಹತ್ರ ಹೊಸ್ತಾಗ ಪಾಯಿಂಟ್ ಆಗಿದ್ಯಾ? ಏನ್ ನಿನ್ ಹೆಸರು? ಸಿಂಗಾರು. ಸ್ವಲ್ಪ ಅಲ್ಲಿ ನಿಂತ್ಕೋತೀಯ ಬಂಗಾರು? ಹಾ
ಕ್ಷಮಿಸಿ ಸಾಹೇಬ್ರೆ, ಈ ಹುಡುಗಿನ ನೋಡಕ್ ಮಾತ್ರ ಪರ್ಮಿಷನ್, ಮುಟ್ಟಕ್ಕಲ್ಲ. ಇದು ಮೇಡ ಮಾಡ್ರು. ನಿಮ್ ಮೇಡಮ್ಮು, ನಿಮ್ ಮೇಡಮ್ ಚರಿತ್ರೆ ಎಲ್ಲ ನನಗೆ ಗೊತ್ತು ಕಣೋ. ಸುಮ್ಮ ನಿಂತ್ಕೊಳ್ಳಲಿ, ಬಾ ಒಳಗಡೆ ಹೋಗೋಣ. ನನ್ನ ಮೈ ಮುಟ್ಟಂಗಾದನೇಲಿ ಸಿರ್ಪಗಡು ನನ್ನ ಮಗನೇ. ಹುಡುಗಿ ನೋಡಿದ್ರ? ಬರೀ ನೋಡದೆ ಏನೋ. ನೀನ ಮಗನ್ಗೆ ಯಾವನಾರು ಒದಿತನಾ ಅಂತ ಕಾಯ್ತಾ ಇದ್ದೆ. ಏನ್ ಹೊಡ್ತಾ ಏನ್ ಹೊಡ್ತಾ ಏನ್ ಹೊಡ್ತಾ. ಸಾಹೇಬ್ರೆ ಸಾಹೇಬ್ರೆ, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟಲ್ಲ. ಪೊಲೀಸ್ ಫೋನ್ ಮಾಡಿ, ಪೊಲೀಸ್ ಫೋನ್ ಮಾಡಿ. ನಾನ್ ಮಾಡಿರೋ ಸಾಚಾ ಕೆಲ್ಸ, ಅವನ್ ನನಗೆ ಕೊಟ್ಟಿರೋ ಗೂಸ, ಎರಡನ್ನು ನಾಳೆ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೆಲ್ಲರ ಎದುರುಗಡೆ ಹೇಳ್ತೀನಿ. ಹೋಗೋಬೇಕು. ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ಬೇಕಯ್ಯ. ಸಾಹೇಬ್ರೆ, ನನ್ ತಂಗಿ ವಿಷಯ, ನಾಲ್ಕು ಸೀಮೆ ಹಸು, ಬ್ಯಾಂಕ್ ಲೋನು ಎಲ್ಲ ಕೊಡ್ಸಿದ್ನಲ್ಲೋ, ಇನ್ನೇನಾಗ್ಬೇಕು? ದರ್ಖಾಸ್ತು ಜಮೀನು, ದರ್ಖಾಸ್ತಲ್ ಜಮೀನು, ಅದು ನನ್ ಪೋರ್ಟ್ ಫೋಲಿಯೋ ಅಲ್ಲ ಕಣೋ. ಲೇಲೇ ಪೀಡೆ. ಪಾರ್ವತಿ, ಎಳ್ನೀರು ಕುಡಿಬೇಕು ಅಂದಿಯಲ್ಲ, ಬಾ. ಬಿರುಗಾಳಿಯ ದುರಾಗಿ ನಿಲ್ಲಬಹುದಂತೆ, ಪ್ರೀತಿಯ ತುಡಿತಕ್ಕೆ ತಡೆಯಿಲ್ಲವಂತೆ, ಪ್ರೀತಿಯ ತುಡಿತಕ್ಕೆ ತಡೆಯಿಲ್ಲವಂತೆ.
ಆಟದಲ್ಲಿ ಸೋಲಿಲ್ಲವಂತೆ ಪ್ರೀತಿಯ ಜೀವಕ್ಕೆ ಸಾವಿಲ್ಲವಂತೆ ಪ್ರೀತಿಯ ಜೀವಕ್ಕೆ ಸಾವಿಲ್ಲವಂತೆ ಉಪ್ಪಿನ ಸಾಗರ ಮುಕ್ತಿಗೆಯಂತೆ ಮುಕ್ತಿದ ಪ್ರೀತಿಗೆ ಮುಕ್ತಿಯವಂತೆ ಉಪ್ಪಿನ ಸಾಗರ ಮುಕ್ತಿಗೆಯಂತೆ ಮುಕ್ತಿದ ಪ್ರೀತಿಗೆ ಮುಕ್ತಿಯವಂತೆ ನಮ್ ಚಿಕ್ಕಪ್ಪ ನನ್ನ ಮುಂಬೈ ಇರುವ ಅಂತ ಕಾಗದ ಬರೆದಿದ್ದಾನೆ. ಯಾಕೆ? ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಡ್ತಾನಂತೆ. ಆಫೀಸರ್ ಕೆಲಸನಾ? ಹಾಸ್ಯ ಮಾಡ್ತಿದೀಯ ಪಾರ್ವತಿ, ಆಫೀಸರ್ ಕೆಲಸ ಸಿಗೋಕೆ ನಾನೇನು ಬಿ ಐ ಎಂ ಎನ ಓದಿದ್ದೀನಿ, ಏನೋ ಒಂದ್ ಸಣ್ಣ ಕೆಲಸ ಸಿಗ್ಬಹುದು. ನಾಕ ಮುಂಬೈಗೆ ಹೋದ್ಮೇಲೆ ಈ ಪಾರ್ವತಿನ ಮರ್ತ್ ಬಿಡ್ತೀಯಾ? ಇಲ್ಲ ಪಾರ್ವತಿ ಇಲ್ಲ, ಮುಂಬೈನಲ್ಲಿ ಕಷ್ಟಪಟ್ಟು ದುಡ್ದು ಹಣ ಕುಡಿಸ್ಕೊಂಬಂದು ಎರಡು ದೋಣಿಗೆ ಒಡೆಯನಾಗಿ ಆಮೇಲೆ ನನ್ನ ಪಾರ್ವತಿನ ಮದುವೆ ಆಗ್ತೀನಿ. ನೋಡಿ ನಾಗ, ನೀನ್ ಮುಂಬೈಯಿಂದ ತುಂಬಾ ದುಡ್ಡು ತಂದು ದೋಣಿ ಒಡೆಯನಾಗೋದ್ ಬೇಡ. ಮತ್ತೆ ಅಲ್ಲಿ ನೋಡು, ನನ್ನಾಗ ಅಂತ ಹಡಗಿಗೆ ಒಡೆಯನಾಗ್ಬೇಕು. ನಾಗ ಅಂತ ಅಡುಗೆ ನೋಡಿಯನಾಗ್ಬೇಕಾ? ಪಾರ್ವತಿ ಪಾರ್ವತಿ. ಒಪ್ಪಿದೆಯಂತೆ ಪ್ರೀತಿಗೆ. ಇವಳೇನಕ್ಕ? ಅಯ್ಯೋ 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 ಅಕ್ಕ, ಪಾರ್ವತಿ ಎಷ್ಟು ಬುಗದಸ್ತಾಗಿ ಬೆಳೆದ್ಬಿಟ್ಟವಳೆ. ನಾಗ ಪಾರ್ವತಿನ ಮದುವೆ ಆಗ್ತೀನಿ ಅಂದಾಗ ಯಾರು ಈ ಪಾರ್ವತಿ ಅನ್ಕೊಂಡೆ? ನಮ್ ಪಾರ್ವತಿ. ನೀ ಮುಂಬೈಯಿಂದ ಬಂದ್ರ ನನ್ ನಾಗನ್ ನೋಡಿದ್ರ? ಚೆನ್ನಾಗಿ ಹೇಳ್ದೆ, ನಾನು ಅವನು ಒಂದೇ ರೂಮ್ ನಾಗಿರೋದು. ನಿನ್ನ ಬೊಂಬಾಯಿ ಕರ್ಕೊಂಡ್ ಬಾ ಅಂತ ಅವನೇ ನನ್ನಲ್ಲಿ ಕಳ್ಸಿದ್ದು. ಹೌದಾ ಚಿಕ್ಕಮ್ಮ? ಹೌದು ಕಣೆ, ಇವನು ವರ್ಷಲ್ ನನ್ ತಮ್ಮ ಆಗ್ಬೇಕು. ನಾಗ ಈ ಚೆನ್ನಾಗ್ ಸಂಪಾದನೆ ಮಾಡ್ತಾವನಂತೆ ನೋಡು. ನನಗೆಂತ ಸೀರೆ ಕಳ್ಸವನೆ? ನಂಗೆ ನಿನಗೂ ಸೀರೆ, ರವಿಕೆ, ಬಟ್ಟೆ, ಕಾಲ್ಚೇನು, ಹಲ್ವಾ, ದ್ರಾಕ್ಷಿ ಎಲ್ಲ ತಗೊಂಡ್ಬಂದಿದ್ದೀನಿ. ಪಾರ್ವತಿ, ನೀನ್ ಮಾಮನ್ ಜೊತೆ ಹೋಗ್ತೀನಿ ಬೊಂಬಾಯಿಗೆ, ನೀ ಕಳ್ಸಿದ್ರೆ ಇವತ್ತೇ ಹೋಗ್ತೀನಿ. ಪಾರ್ವತಿ. ಸಿಂಗಾರು, ನಂಗೆ ಇಷ್ಟವಾದ್ದೆಲ್ಲ ಕೊಡಿಸ್ತೀಯಾ? ಖಂಡಿತ, ಆದ್ರೆ ಅದ್ ನನ್ ಶಕ್ತಿಗೆ ಮೀರಿರ್ಬಾರ್ದು. ಈ ದೋಣಿ ಕೊಡಿಸು. ಮತ್ತೆ ಎಷ್ಟಪ್ಪ ಅದು? 32 ರೂಪಾಯಿ. ತಗೋ ಪಾರ್ವತಿ, ಬಾ ಎಳ್ನೀರು ಕುಡಿಯೋಣ. ಎಳ್ನೀರು ಬೇಡ, ಇನ್ನು ಬೇಡ, ಬಾ ಹೋಗೋಣ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಸಾಹೇಬ್ರಿಗೆ ಒಂದು ಸ್ಮಾಲ್ ಡೋಸ್. ಬೆಳಿಗ್ಗೆ ನಿನ್ ಏಜೆಂಟು ಕೊಟ್ಟಲ್ಲ ಒಂದ್ ಡೋಸು, ಅದೇ ಇನ್ನೂ ಇಳಿದಿಲ್ಲ ನನಗೆ. ನಿನಗೆ ಸಂಪಾದನೆ ಜಾಸ್ತಿ ಆಗೋಯ್ತು ತಾರಾದೇವಿ, ಅದಕ್ಕೆ ನಮ್ಮಂತರಲ್ಲ ಲೆಕ್ಕಕ್ಕಿಲ್ಲ ನಿನಗೆ. ಅಯ್ಯೋ, ಇದೇನು ನನ್ ಹಾಗೆ ನಿಮ್ಗೂ ಕೂದಲು ಬೆಳಿಗ್ಗೆ ಆಗ್ಬಿಟ್ಟಿದ್ಯಲ್ಲ. ಏನ್ ಮಾಡ್ತೀಯ ವಿಪರೀತ ಕೆಲ್ಸ ಇಲ್ದೆ ಹೇಳ್ತೀಯೇ. ನನಗೆ ಒಂದ್ ಮನೆ ನಡ್ಸೋಕೆ ಆಗ್ತಾ ಇಲ್ಲ, ನೀವು ದೇಶನೇ ನಡ್ಸೋರು. ಮೊನ್ನೆ ಮೀಟಿಂಗ್ ನಲ್ಲಿ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ಶಿಪ್ಗೆ ಒಂದ್ ಲೇಡಿ ಕ್ಯಾಂಡಿಡೇಟ್ ಬೇಕು ಅಂತ ಪ್ರಸ್ತಾಪ ಬಂತು. ನಾನು ನಿನ್ ಹೆಸರನ್ನ ಸಜೆಸ್ಟ್ ಮಾಡ್ದೆ, ಅಲ್ಲಿದ್ದವರೆಲ್ಲ ಲಕ್ಕಂತ ಕೈ ಎತ್ ಬಿಡೋದೆ. ಅವರೆಲ್ಲ ನಿನ್ ಹತ್ರಕ್ ಬಂದು ಹೋದವರೇನು, ಅದಕ್ಕೆ ಕೈ
ಹೀಗ್ ಬಂದಿತ್ತು, ಇಲ್ಲದಿದ್ರೆ ಹೀಗಿರ್ತಿತ್ತು, ಎಳೆದ್ರೂ ಬರ್ತಿರ್ಲಿಲ್ಲ. ನೀನ್ ಕಂಡ್ರೆ ಅಷ್ಟ ಅಭಿಮಾನ ನನಗೆ. ನಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮನ್ನು ಕಂಡ್ರೆ ನಿನ್ಗೆ ಅದೇನು ಭಯ, ಅದೇನು ಭಕ್ತಿ, ಅದೇನು ಗೌರವ. ನಮ್ ಪೋರ್ಟ್ ಫೋಲಿಯೋ ಚೇಂಜ್ ಆಯ್ತಪ್ಪ, ನಿನ್ ಟ್ರೀಟ್ಮೆಂಟು ಚೇಂಜ್ ಆಗ್ಬಿಡದಾ? ಅದು ನಿನ್ ತಪ್ಪಲ್ಲ ಬಿಡು. ಮೊದ್ಲು ಅಂದ್ರೆ ನಾವು 10-12 ಜನ ಇರ್ತಿದ್ವಿ, ಆದ್ರೆ ಈಗ ಇವತ್ತು 30, ನಾಳೆ 40, ನಾಡಿದ್ದಿನ್ನೆಷ್ಟೋ. ಹೀಗಾದ್ರೆ ನಮ್ ಪದವಿಗೆ ಇನ್ನೇನು ಬೆಲೆ ಇರುತ್ತೆ? ಅಲ್ಲ, ಎಂತವ್ರನ್ನ ನೀನ್ ಕಳ್ಸೋದು? ಯಾಕೆ, ಆ ಹುಡುಗಿ ನಿಮ್ಗೆ ಹಿಡಿಸ್ಲಿಲ್ವಾ? ಅದಲ್ಲ ನನ್ ಹೇಳೋದು, ಅವಳ ಜೊತೆ ಕಳ್ಸಿದ್ಯಲ್ಲ ಬಾಡಿಗಾರ್ಡು, ಇವನು ವಿಷಯ ನಾನು ಹೇಳೋದು. ನೋಡು, ಈ ಕಸಬ್ನಲ್ಲಿ ನಿನಗೆ ಅಂತ ಒಂದು ಸ್ಪೆಷಲ್ ಘನತೆ ಇದೆ, ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಅದು ಎಕ್ಕುಟ್ಟೋಗುತ್ತೆ. ನೀವುಗಳು ಒಂದೊಂದ್ಸಲ ಘನತೆ ತಕ್ಕ ಹಾಗೆ ನಡ್ಕೊಳ್ಳಲ್ಲಪ್ಪ. ಕುರ್ಚಿ ಮೇಲೆ ಕೂತ್ಕೊಂಡಾಗ ಹೇಗ್ ನಡ್ಕೋಬೇಕು, ಮಂಚದ ಮೇಲೆ ಮಲಗಿದಾಗ ಹೇಗ್ ನಡ್ಕೋಬೇಕು, ಅದನ್ನ ಮರೆತು ಬಿಟ್ಟು ಕುರ್ಚಿನ ಮಂಚ ಮಾಡಿಬಿಡ್ತೀರಿ, ಮಂಚನ ಕುರ್ಚಿ ಮಾಡಿಬಿಡ್ತೀರಿ. ಸಾಹೇಬ್ರೆ, ನಾನು ಆ ಹುಡುಗಿನ ಕಳಿಸಿದ್ದು ಬರೀ ನೀವು ನೋಡೋಕೆ. ನೀವು ಮೈ ಮುಟ್ಟಿದ್ರಿ. ನಮ್ ಸಿಂಗಾರು ಸಿರ್ಪಕರು ಆದ್ರೂ ನಿಯತ್ನವನು ಕೈ ಮಾಡ್ದ, ಮರೆತು ಬಿಡಿ. ಹೋಗ್ಲಿ ಬಿಡು. ತಾರಾದೇವಿ ಇಂದ್ರಲೋಕಕ್ಕೆ ಬಂದು ಹಾಳಾದ ರಾಜಕೀಯದ ವಿಷಯ ಮಾತಾಡ್ತಿದ್ದೀನಿ, ಅದು ಬಿಡು. ಎಲ್ಲಿ ಕಾಣಿಸ್ತಾ ಇಲ್ಲ? C16 ತಾನೆ ಚೋರಸಿ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಒಂದು ನೀನು, ನಿನ್ ಬಿಟ್ರೆ ನನಗೆ ಓಟ್ ಕೊಟ್ಟ ಜನ. ಸಿಂಗಾರು. ಎಸ್ ಮೇಡಮ್. ಟೇಬಲ್ ರೆಡಿ ಮಾಡು. ಸ್ವೀಟ್ 16 ವಿಷಯ ಹಾಗೆ ಸಿಪ್ ಮಾಡ್ತಾ ಮಾತಾಡೋಣ, ಬನ್ನಿ. ನೋಡು, ಆ ಹುಡುಗಿ ನನಗ್ ಮಾತ್ರ ಖಾಯಂಆಗಿರ್ಬೇಕು, ಅದಕ್ಕೆ ನಾನು ಎಷ್ಟು ಬೆಲೆ ಕೊಡ್ಬೇಕು ಹೇಳು. ಮುಚ್ಚು ಮರೆ ಬೇಡ. ಸಿಂಗಾರು, ಬಾಗಿಲು ಮುಚ್ಕೊಂಡು ಹೊರಗಡೆ ಇರು, ಕರೆದಾಗ ಬರೋವಂತೆ. ಲವ್ ಬರ್ಡ್ ಕರ್ಕೊಂಬ. ಪಾರ್ವತಿ, ಸಾಹೇಬ್ರೆ, ನಿಮ್ ಕೈಯಲ್ಲಿದ್ದ ಈ ಚಿನ್ನದ ಚೈನ್ನ ನಿಮ್ ಕೈಯಾರ ಅವಳಿಗೆ ಪ್ರೆಸೆಂಟ್ ಮಾಡಿ. ಇಲ್ಲಿ ಆ ಮಾಡು, ಚಿನ್ನ ಆ ಮಾಡು. ಚಿನ್ನ ಇದ್ರಲ್ಲೂ ಅಮ್ಮ ಜಾಣ. ಸಾಹೇಬ್ರೆ, ನಮ್ ಪಾರು ಬಾಯಿ ತೆಗೆದ್ರೆ ಬರೀ ಚಿನ್ನಾನೇ ಉದುರುತ್ತೆ, ಅದಕ್ಕೇನ್ ಕಾರಣ ಹೇಳಿ? ಏನು ನೀವೇ ಹೇಳಿ.
ಕರ್ಕೊಳ್ಳಿ, ನಡೀರಿ. ಹೆದರ್ಕೋಬೇಡ, ನಾನು ತುಂಬಾ ಒಳ್ಳೆಯವನು. ಇಲ್ಲಿ ಒಂದ್ಸಾರಿ ನಗು. ಗುಡ್. ಹೋಗಡು, ಪರ್ಮನೆಂಟ್ ಲೈಸೆನ್ಸ್ ಸಿಕ್ಕಾಯ್ತು. ಎಲಿ, ಈ ಕೈ ಮಾಡು ನೋಡೋಣ. ಪಾರ್ವತಿ ಕಾಫಿ ಕುಡಿದ್ಲಾ? ಒಂದಿನವಾದ ಪ್ರೀತಿಯಿಂದ ನಮ್ಮನ್ನು ಕೇಳ್ದ್ಯಾ? ಪಾರ್ವತಿ ಕಾಫಿ ಕುಡಿದ್ಲು. ಪಾರ್ವತಿ, ಪಾರ್ವತಿ ನಾನ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ? ಸಿಂಗಾರು, ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ನಿಮಗೂ ನನ್ನ ಮೈ ಮೇಲೆ ಆಸೆನಾ? ನನ್ನ ಮೈನ ಯಾರು ಹಿಂಗ್ ಹಿಪ್ಪೆ ಮಾಡಿದ್ರು ನಂಗೇನು ಅನ್ಸೋಲ್ಲ. ಬಾ. ನಿನ್ ಮೈಯಲ್ಲ ಪಾರ್ವತಿ, ನಿನ್ ಮನ್ಸು ತೋರಿಸೋಕ್ಕೂ ನಂಗೆ ಇಷ್ಟ ಇಲ್ಲ. ನನ್ ಕಂಡ್ರೆ ನಿಂಗ್ ಯಾಕೆ ಅಷ್ಟೊಂದ್ ಪ್ರೀತಿ? ನೀನ್ ಎಲ್ಲ ಹುಡುಗಿರ್ ತರ ಅಲ್ಲ. ಸರ್, 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 ಯಾರು ನೀವು? ಯಾರು ಬೇಕಾಗಿತ್ತು? ತಾರಾದೇವರು ಇದಾರ? ಇದಾರೆ. ತಾವ್ ಯಾರು? ಕಸ್ಟಮರ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಮೇಡಮ್ ನೋಡ್ಬೇಕಾಗಿತ್ತ? ಈ ಮನೇಲಿ ತಾವ್ಯಾರು? ಈ ಮನೆಗೆ ಏಜೆಂಟ್. ನಾನು ಕಸ್ಟಮರ್. ಓಹ್, ಎಲ್ಲ ಹುಡುಗಿರನ್ನ ಕರೆಸ್ತೀನಿ, ನಿಮ್ಗೆ ಯಾರು ಇಷ್ಟವಾಗುತ್ತೋ ನೋಡಿ. ಹುಡುಗಿ ಮನೆಯಿದ್ರಿ? ಮೊದಲು ನೋಡೋಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಮನೆ ರೇಟು 1,000 ರೂಪಾಯಿ ಮೇಲೇನೆ. ಮೊದಲು ನೋಡೋಣ. ಫುಲ್ ನೈಟ್ಗೋ ಅಥವಾ? ಮೊದಲು ನೋಡೋಣ ಅಪ್ಪ. ಓಕೆ ಸರ್, ಓಕೆ. ಎ ಸ್ಮಾಲ್ ಡ್ರಿಂಕ್ ಫಾರ್ ಯು ಸರ್. ಮೊದಲು ನೋಡೋಣ.
ಕಮಲಾ, ಮುದ್ಕಪ್ಪನ್ಗೆ ನಾವ್ ಯಾರು ಬೇಡವಂತೆ, ನಮ್ ಮೇಡಮ್ ನ ಕರೆಸ್ಬಿಡು. ಯಾಕ್ ಸರ್, ಯಾವ ಹುಡುಗಿನೂ ಹಿಡಿಸ್ಲಿಲ್ವೇ? ಈ ಮನೇಲಿ ಬೇರೆ ಇನ್ಯಾರು ಹುಡುಗಿರಿಲ್ವಾ ಅಪ್ಪ? ಈ ಮುದಿ ವಯಸ್ಸಿನಲ್ಲಿ ನಿನ್ ತೇವಲ್ ತಿಳಿಸ್ಕೊಳ್ಳೋದಕ್ಕೆ ಈ ಹುಡುಗಿರ್ ಸಾಲ್ದ? ಹೋಗು ಹೋಗು. ಸಿಂಗಾರು ಇದೊಂದು ಯಾವುದೋ ಸ್ಪೆಷಲ್ ಕೇಸ್ ಮೇಡಮ್, ಯಾವ ಹುಡುಗಿ ಹಿಡಿಸಿಲ್ವಂತೆ ಸರ್. ಬನ್ನಿ, ನಮ್ಮ ಮನೆಗೆ ಬಂದವ್ರನ್ನ ಹಾಗೆ ಕಳಿಸೋದು ನಮ್ಮ ಪದ್ಧತಿ ಅಲ್ಲ. ನಮ್ ಸಿಂಗಾರು ಹೊಸಬ. ನಿಮ್ಮೂರು ಯಾವುದು? ತಿಪ್ಟೂರು. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೊಬ್ಬರಿ ವ್ಯಾಪಾರ. ನಮ್ ಸುಬ್ಬಣ್ಣ ಅವ್ರ ತರ, ಅವ್ರದು ತುಂಬಾ ದೊಡ್ಡ ಮನಸ್ಸು. ಕೂತ್ಕೊಳ್ಳಿ. ಈ ವಯಸ್ಸಿನವರು ಯಾವ ವಯಸ್ಸಿನವ್ರನ್ನ ಬಯಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಂಗಾರು, ಸಿಂಗಾರು ಪಾರ್ವತಿನ ಕರೆಯೋ. ಯಾಕೋ ಅವಳು ಆ ಮಿನಿಸ್ಟರ್ ಖಾಯಂ ಗಿರಾಕಿ ಅಂತಾನ? ಅವನಿಗೆ ಇಲ್ಲಿ ಗೊತ್ತಾಗುತ್ತೆ. ಅವನು ಬಂದಾಗ ಅವಳು ಇಲ್ಲಿದ್ರೆ ಸರಿ. ಕೊಬ್ಬರಿ ಮಂಡಿ ಕಳ್ಕೋಬಾರ್ದು ಕರಿ. ಡ್ರಿಂಕ್ ತಗೊಳ್ಳಿ. ನಿಮ್ಗಿಷ್ಟವಾದವ್ರ ಕೈಯಲ್ಲೇ ಆಗ್ಬೇಕೇನು ಸೇವಾರ್ಥ. ನಿಮ್ ವಯಸ್ಸು ಎಷ್ಟು? 56. ಎಷ್ಟು ಜನ ಮಕ್ಕಳು? 4 ಗಂಡು 3 ಹೆಣ್ಣು. ಹೆಂಡತಿ ಇದ್ದಾರಾ? ಇಲ್ಲ, ಹೋಗ 5 ವರ್ಷ ಆಯ್ತು. ಪಾಪ. ಅದಕ್ಕೆ ಸಿಂಗಾರು ಎಲ್ಲ ನಮ್ ಲವ್ ಬರ್ಡು. ಇಂಥ ಹುಡುಗಿಂತಾನೆ ನೀವು ಆಸೆ ಪಡೋದು? ನಾನಿಲ್ಲಿ ಹೆಣ್ಣಿನ ಸುಖ ಬಯಸಿ ಬರಲಿಲ್ಲ ಅಮ್ಮ, ನನ್ನ ಮಗಳನ್ನ ಹುಡುಕೊಂಡು ಬಂದೆ. ನನ್ನ ಮಗಳನ್ನ ಹುಡುಕೊಂಡು ಬಂದಿದ್ದೀನಿ ಅಮ್ಮ. ಮಗಳು, ಅಕ್ಕ, ತಂಗಿ, ತಾಯಿ, ಮಗಳು ಅನ್ನೋ ಪದಗಳು ಸಾವುಕಾರೆ ಈ ಮನೆಗೆ ಬರೋರ್ ಬಾಯಲ್ಲಿ ಬಡ್ಕೊಂಡ್ರು ಬರೋದೇ ಇಲ್ಲ. ಅವ್ರ ಬಾಯಲ್ಲಿ ಬರೋದೇ ಬೇರೆ. ಅಚ್ಚರಿ, ನಿಮ್ ಮಗಳು ಒಬ್ಬ ಹೈಸ್ಕೂಲ್ ಮೇಸ್ಟ್ರನ್ ಪ್ರೀತಿಸಿ ಅವನ್ನೇ ಮದುವೆ ಮಾಡ್ಕೋತೇನೆ ಅಂತ ಹಠ ಹಿಡಿದ್ಲು. ನಾನು ಬೇಡ ಅಂತ ಅಡ್ಡಿ ಮಾಡಿದೆ. ಅವಳು ಅವನ ಜೊತೆ ಊರು ಬಿಟ್ಟು ಓಡ್ ಹೊರಟೋದ್ಲು. ಎಲ್ಲೋ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದೆ. ಒಂದಿನ ಅವಳು ಈ ಕಸಬಿಗೆ ಹಿಡಿದಿದ್ದಾಳೆ ಅಂತ ನನ್ನ ಕಿವಿಗೆ ಸುದ್ದಿ ಬಿತ್ತು. ಕರಳು ಕತ್ತರಿಸೋಯ್ತು. ಕದ್ರೂ ಮಾಡಿ ಅವನ ಹುಡುಕಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈ ತರ ಹತ್ತಾರು ಮನೆ ಮೆಟ್ಟಿಲು ಹತ್ತಿ ಇಳಿತಾ ಇದ್ದೇನೆ ತಾಯಿ. ಎಲ್ಲಿದ್ದಾಳು? ಸೌಕರ್ಯ ಈ ಕಸಬಿಗಿಳಿದ ಹೆಣ್ಣು ಮಕ್ಕಳ ಹೆತ್ತ ಅಪ್ಪ ಅಮ್ಮ, ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಅವಳಿಗೆ ಸಿಗೋ ಉಡುಗೊರೆ ಏನು ಗೊತ್ತಾ? ಬರೀ ಸೊಂಟದ ಕೆಳಗಿನ ಕೆಟ್ಟ ಮಾತಿನ ಬಳಿಗಳದ ಸುರಿಮಳೆ. ಆದರೆ ನೀವು ಮಗಳು ಕೆಟ್ಟಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಸಾಕರ್ರೆ ಈ ಹಾಳಾದ ಕೈಗಳು ತಟ್ಟೇರಿ ಎಷ್ಟೋ ಜನ ಅಯೋಗ್ಯರಿಗೆಲ್ಲ ಮುಗಿದಿದೆ.
ಆದ್ರೆ ಈಗ ಹೇಗೆ ಮುಗಿತಿರೋದು ದೇವರಿಗೆ ಅಲ್ಲಮ್ಮ ದೇವರು ದಿಂಡ್ರು ಅಂತ ಇಷ್ಟೆಲ್ಲ ತಿಳುವಳಿಕೆ ಇರೋಳು ಈ ಕಸಬ ಯಾಕಮ್ಮ ಮಾಡ್ತಾ ಇದ್ದೀಯಾ ಅಯ್ಯೋ ನಾನಾ ಮಾಡ್ತಾ ಇದೀನಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸೇರಿ ನನ್ನ ಕೈಲಿ ಮಾರುತ್ತಾ ಇದ್ದಾರೆ ನಾನು ಮಾಡಲ್ಲ ಅಂದೇನ್ ತಿಟ್ಕೊಳ್ಳಿ ನನ್ ಬದುಕೋಕ ಬಿಡ್ತಾರೆ ಸಾವುಕಾರ್ರೆ ಈ ಕಥೆಯೆಲ್ಲ ಕೇಳಿ ಪುಣ್ಯ ಕಟ್ಕೊಳ್ಳೋಕೆ ಅದೇನ್ ನಮ್ ಗುರುರಾಜ ನಾಯ್ಡು ಮಾಡೋ ಹರಿ ಕಥೆನ ಸರ್ ಸರ್ ಸಣ್ಣ ಮಾತಾಡಿ ನಿಮ್ ಮನ್ಸ್ ನೋಯಿಸ್ಬಿಟ್ಟೆ ನನಗೆ ಕ್ಷಮಿಸ್ಬಿಡಿ ಪರವಾಗಿಲ್ಲ ಬಿಡಪ್ಪ ಸಿಂಗಾರು ನಮ್ಮಪ್ಪ ಯಾರು ಅಂತ ನನಗೆ ಗೊತ್ತೇ ಇಲ್ಲ ನಮ್ಮವ ಹೇಳು ಇಲ್ಲ ಅಯ್ಯೋ ಪಾಪ ಯಾರು ಸಿಂಗಾರು ಅಂತ ಅಪ್ಪ ಯಾರೋ ಸಿಂಗಾರು ಅಂತ ಬಂದಿದ್ದಾರೆ ಸಿಂಗಾರು ಯಾರೋ ಅದು ಕರೆ ಅವಳಿಗೆ ಬನ್ನಿ ನಮಸ್ಕಾರ ನೀನ ಅಚ್ಚು ಓದ್ಕೋತಿದ್ದೆ ಅಲ್ಲ ಒಳಗೆ ಹೋಗು ನಿಮ್ಮ ಮನೆ ಕಾಲಿಟ್ಟಿದ್ದೆ ತಪ್ಪಾಯ್ತಲ್ಲ ಇಲ್ಲಿಗೆ ಯಾಕೆ ಬಂದೆ ಮಾಡಬಾರ್ದು ಪಾಪ ಮಾಡಿದ್ರು ಮರ್ತು ಕಾಪಾಡುವಂತ ದೇವರು ಮನುಷ್ಯ ರೂಪದಲ್ಲಿ ಇರೋದನ್ನ ಮತ್ತೊಂದ್ಸತಿ ನೋಡಿ ಹೋಗೋಣ ಅಂತ ಬಂದೆ ಏನಾದ್ರೂ ವರ ಪಡ್ಕೊಂಡು ಹೋಗೋ ಉದ್ದೇಶವ ಇಲ್ಲ ಸರ್ ಸಾಧ್ಯವಾದ್ರೆ ದೇವ್ರ ಸೇವೆ ಮಾಡೋಣ ಅಂತ ಬಂದೆ ಸರ್ ಅವರೇನ ನಿಮ್ಮ ಆ ಮಗಳು ಆಕೆ ಯಾವ ಪಾತ್ರದಲ್ಲಿ ಅಡಗಿದ್ರು ಹುಡುಕಿ ಕರ್ಕೊಂಬಂದು ನಿಮ್ಗೆ ಒಪ್ಸ ಬಾರ ನಂದು ಸರ್ ಆ ತೊಂದರೆ ಯಾರೂ ತಗೋಬೇಕಾಗಿಲ್ಲ ಅವಳನ್ನು ನಾನೇ ಹುಡುಕಬೇಕು ಮೀನಿನ ಹೆಜ್ಜೆ ಪೆಸ್ತರಿಗೆ ಗೊತ್ತಾಗೋದು ಸರ್ ನಿಮ್ಮಿಂದ ಖಂಡಿತ ಆಗೋದಿಲ್ಲ ಆದ್ಯ ಹೋದ್ರೆ ಬೇಡ ಅವನು ಹುಡುಕ್ತಾ ಹುಡುಕ್ತಾ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಎಲ್ಲ ಬಿಟ್ಟು ನಿನ್ನಂಥವನ್ಗೆ ಆ ಕೆಲಸ ಒಪ್ಸೋಕೆ ನನ್ನ ಸುತ್ರಾಮ್ ಇಷ್ಟ ಇಲ್ಲ ಹೋಗ್ಲಿ ಬಿಡಿ ಸರ್ ನಮ್ಮಂತ ಜನ್ಮಕ್ಕೆ ಮರ್ಯಾದೆ ಎಲ್ಲಿ ಸಿಗುತ್ತೆ ಸಿಂಗಾರು ನನಗೆ ಕೆಲಸ ಇದೆ ಏ ಶ್ರೀಕಂಠ ಬರಲಿ ಏನ್ ಸಿಗಲ್ಲ ಆಗಿದೆ ಬಿಸ್ನೆಸ್ ಏ ಗಿರಾಕಿಗಳನ್ನು ಬೇಜಾನಿವೆ ಒಳ್ಳೆ ಹುಡುಗರೇ ಸಿಗ್ತಿಲ್ವೇ ಏನ್ ಸಮಾಚಾರ ಇವಳೆಲ್ಲಾರು ನೋಡಿದ್ಯಾ ಇವಳ ನಮ್ ತರ್ಕಲ್ಲಂತೂ ಅಲ್ಲಪ್ಪ ಇಲ್ಲ ಬಿಡು ಸಿಗದೇ ಇಲ್ಲಿ ಹೋಗ್ತಾಳೆ ಸಿಂಗಣ ಸಿಂಗಣ ಏನ ಕಾಫಿ ಇನ್ನೊಂದು ಹಾಕಣ ಆಯ್ತಣ ಆಯ್ತು ಸ್ವಲ್ಪ ನಿಗಾಡು ಮಾಡ್ತಿಂಗ್ರು ಇವಳು ನೋಡಿದ್ಯಾ ಇವಳ ಭಾಷ್ಯಂ ಸರ್ಕಲ್ ಕಾರ್ ಪಿಕಪ್ ಭಾಷ್ಯಂ ಸರ್ಕಲ್ ಕಾರ್ ಪಿಕಪ್ ಹ್ಮ್
गूबे याक हुड़गी जीवन आतिया नूर ईवत रूपये कितकु आड़बिट्लय्या आट आड़बिट्लय्या हड़ार हुड़गिन हड़किया ऐ मुदिया वंदे ऐटे सत्तोगिबिड्तिया वयसल हुड़गी बेका बामा होगण निम् तंदे मनेगे नम तंदे मनेगा हौदम्मा अवर नोड़ोवर्गू देवरिद्दाने अंत नंबिके ननगिरलिल्ल नोड़ अवर निन्गोस्कर आगलू रात्रि कायता इद्दारे नडियम्मा हाँ बाम्मा शांत बा 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 सिंगर अय्यो ऐन मुखद मेले गाय बाबा कूत बा कूत ಏನ್ ನೋಡ್ತಿದ್ಯಮ್ಮ ಎಲ್ಲರೂ ಮಲಗಿದ್ದಾರೆ ಸರ್ ನಾನು ಬರ್ತೀನಿ ಸರ್ ಸಿಂಗಾರು ಹೆತ್ತ ಮಕ್ಕಳು ಸತ್ತು ಹೋದ್ರು ಪರವಾಗಿಲ್ಲ ಆದ್ರೆ ಕಣ್ಣಿಂದ ಮರೆ ಆಗಿಬಿಟ್ರೆ ಆ ಸಂತ ಅನುಭವಿಸಕಾಗಲ್ಲಪ್ಪ ನರಕ ಯಾತನೆ ನೋಡು ನಿನ್ನ ಋಣ ತೀರ್ಸೋಕೆ ನನಗೆ ಆಯಸ್ಸೇ ಸಾಲದಲ್ಲಪ್ಪ ಸರ್ ಹಾಗೆಲ್ಲ ಅನ್ಬೇಡಿ ಸರ್ ಕಾಸು ಕೊಬ್ಬು ಹೆಚ್ಚು ಜನಗಳು ಏರ್ಪಡಿಸಿಕೊಂಡಿರೋ ಹೊಲಸ ವ್ಯವಹಾರದಲ್ಲಿ ವಿಧಿ ಇಲ್ಲದೆ ಸಿಕ್ಕಾಕೊಂಡಿರೋ ಗಬ್ಬು ಜನಗಳ ಪೈಕಿ ಒಬ್ಬ ಗುಣವಂತ ನಮ್ಮ
मैडम मैडम रात्रि ना नो ऐनप निम् कसबिन लक्षण अंत ऊरी मन कत्लामने तुटती सरी मैडम यू नं कलस आगलो मने बरवरे मद्लू मैडम न भेटी आगे आमेल प्रकार ना नडकोती पर्वालवे देश मटद हिड़ मेल मटदू ಎಲ್ಲಾದರೂ ಕರಾರುವಾಕ್ಕಾದ ವ್ಯವಸ್ಥೆ ಇದೆಯೇ ಅಂತ ಹುಡುಕಿದೆ ಎಲ್ಲೂ ಕಾಣಲಿಲ್ಲ ಈ ತಾರಾದೇವಿ ಮನೆಯಲ್ಲಿ ಇದೆಯಲ್ಲಪ್ಪ ಏ ಯಾರು ಕಿತ್ತುಕೊಳ್ಳೋದು ಸಿಗರು ಯಾರು ಅವರು ಕಸ್ಟಮರ್ ನಮಸ್ಕಾರ ನಮಸ್ಕಾರ ಕುಳ್ಕೊಳ್ಳಿ ನೋಡಿ ಮೊದಲು ಹುಡುಗಿಯನ್ನ ನೋಡಿ ನಿಮಗೆ ಯಾವ ಹುಡುಗಿ ಇಷ್ಟವಾಗುತ್ತೋ ಅವಳ ಗ್ರೇಡ್ಗೆ ತಕ್ಕ ಹಾಗೆ ದುಡ್ಡು ಇಸ್ಕೊಳ್ಳೋದು ನಮ್ಮ ವ್ಯಾಪಾರ ಧರ್ಮ ದುಡ್ಡು ನೋಡಿದ ತಕ್ಷಣ ತೆರಿಗೆ ಜಾತವ್ರು ಅಲ್ಲ ನಾವು ಪರವಾಗಿಲ್ಲ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಸುವ ಕೋಟ್ಯಾಧೀಶ್ವರರಲ್ಲಿ ಎಲ್ಲಾದರೂ ಒಂದಿಷ್ಟು ವ್ಯಾಪಾರ ಧರ್ಮ ಇದೆಯೇ ಅಂತ ಹುಡುಕಿದೆ ಎಲ್ಲೂ ಕಾಣಲಿಲ್ಲ ಈ ತಾರಾದೇವಿ ವ್ಯಾಪಾರದಲ್ಲಿ ಇದೆಯಲ್ಲಪ್ಪ ತಾರಾದೇವಿಗೆ ಜೈ ಕೂತ್ಕೊಳ್ಳಿ ಥ್ಯಾಂಕ್ ಯು ತಾರಾದೇವಿಯವರು ಸಾಯೋದಕ್ಕೆ ಮುಂಚೆ ಒಬ್ಬ ಹಿಂದೂ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಆಸೆ ಪಡ್ತಾರೆ ಒಬ್ಬ ಮುಸ್ಲಿಂ ಮೆಕ್ಕಾಗೆ ಹೋಗಿ ಬರಬೇಕು ಅಂತ ಆಸೆ ಇರುತ್ತೆ ಒಬ್ಬ ಕ್ರಿಶ್ಚಿಯನ್ ಜೆರುಸಲಂಗೆ ಹೋಗಿ ಬರಬೇಕು ಅಂತ ಆಸೆ ಇದೆ ಆದರೆ ಈ ಚೋಕಿಯರು ನನ್ನ ಸ್ನೇಹಿತರಿಗೆ ತಮ್ಮ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ತಾರಾದೇವಿ ಅಮರಾವತಿ ಹೋಗಿ ಬರಬೇಕು ಅಂತ ಆಸೆ ನಾನು ಬೇಕಾದಷ್ಟು ಮನೆ ಹೊಕ್ಕಿದ್ದೀನಿ ಆದರೆ ನನಗೂ ನನ್ನ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ನಿಮ್ಮ ಮನೆ ಹೋಗಬೇಕು ಅಂತ ಹಾಟ ಆಗಿಬಿಡ್ತು ನೀವು ಗಂಡು ಅದಕ್ಕೆ ಆದರೆ ನಿಮ್ಮ ವ್ಯವಹಾರ ತುಂಬಾ ದುಬಾರಿ ನಾಲ್ಕು ಫಿಗರ್ಗಿಂತ ಕಡಿಮೆ ಇಲ್ಲ ಅದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಸಿಗರೇಟ್ ಇಂದ ಎರಡು ಪ್ಯಾಕೆ ಆರು ಬಾಟ್ಲಿಂದ ಎರಡು ಬಾಟ್ಲಿ ಜೊತೆಗೆ ಹೆಂಡತಿಗೆ ಸುಳ್ಳು ಮಕ್ಕಳು ತಿನ್ನೋ ಚಾಕ್ಲೇಟ್ ಐಸ್ ಕ್ರೀಮ್ಗೆಲ್ಲ ಕೋತ ಸ್ನೇಹಿತರಿಗೆ ಕೊಡಬೇಕಾದ ನಾಲ್ಕು ನಾಮ ಇಷ್ಟೆಲ್ಲ ಮಾಡಿ ನಾಲ್ಕು ಫಿಗರ್ ನ ಜೋಡಿಸ್ಕೊಂಡು ಬಂದಿದ್ದೀನಿ ಈ ಅಮರಾವತಿ ಸುಖ ಪಡಬೇಕು ಅಂತ ನಿಮ್ಮ ಸುಖನೇ ನಮ್ಮ ಸುಖ ನಿಮ್ಮ ಜೊತೆಲಿರುವಾಗ ನಿಮ್ಗೇನು ಅನ್ನಿಸ್ತಾ ಇದೆ ಯುದ್ಧ ನಿಂತು ಹೋಗಿದೆ ಈಗ ಜಾತಿ ದ್ವೇಷ ವರ್ಣ ದ್ವೇಷ ಧರ್ಮ ದ್ವೇಷ ನಿರ್ಮೂಲವಾಗಿದೆ ಜಗತ್ತಿನಿಂದ ಹಸುವಿನ ಬಾಧೆ ತೊಲಗೋಗಿದೆ ನಮ್ಮ ದೇಶದ ಎಲ್ಲ ಮಕ್ಕಳು ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷವಾಗಿ ಕುಣಿತಾ ಇದ್ದಾರೆ ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಿದೆ ಓಂ ಶಾಂತಿ ಓಂ ಶಾಂತಿ ಈಗ ಎಲ್ಲಿ ಪ್ರಪಂಚನೇ ಕಾಣಿಸ್ತಿಲ್ವಲ್ಲ ಎಲ್ಲಿ ಪ್ರಪಂಚ ಎಲ್ಲಿ ಪ್ರಪಂಚ ಇಲ್ಲಿ ಪ್ರಪಂಚ 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 ಪ್ರೊಫೆಸರ್ ಜಿ ಈ ಅನುಭವನೆಲ್ಲ ನೀವು ದೊಡ್ಡ ಕಾದಂಬರಿಯಾಗಿ ಬರೀತೀರೋ ಅಥವಾ ಸಣ್ಣ ಕಥೆಯಾಗಿ ಬರೀತೀರೋ ಕಥೆಯಾಗೂ ಬರೆಯೋದಿಲ್ಲ ಕಾದಂಬರಿಯಾಗೂ ಬರೆಯೋದಿಲ್ಲ ಈ ಮರೆಯಲಾಗದ ಅನುಭವನ ನನ್ನ ಹೃದಯದಲ್ಲಿ ನಾನು ಬಚ್ಚಿಟ್ಕೋತೀನಿ ನೋಡಿ
ಇದರಲ್ಲಿ ನಿಮ್ ಹಣ ಸರಿಯಾಗಿದೆಯಾ ನೋಡ್ಕೊ. ಸಾರಿ, ನಾನು ನಿಮ್ ಹಣ ಕೊಡ್ಲಿಲ್ಲ. ಎರಡು ಸಾವಿರ ಆಯ್ತು. ಪ್ರತಿ ತಿಂಗಳು ನಿಮ್ ಕಾಲೇಜ್ನಲ್ಲಿ ಸಂಬಳದ ದಿವಸ ಯಾವುದು? ಪ್ರತಿ ತಿಂಗಳು ಏಳನೇ ತಾರೀಕು. ಏಳನೇ ತಾರೀಕು ಮರಿದೆ, ನಮ್ ಏಜೆಂಟ್ ಸಿಂಗಾರ್ ಅಲ್ಲಿಗೆ ಬರ್ತಾನೆ. ಯಾಕೆ? ಬಾಕಿ ವಸೂಲ್ ಮಾಡೋಕೆ. ಬಾಕಿ? ಹ್ಮ್. ನೀವಿನ್ನು ನನಗೆ ಮೂರ್ ಸಾವಿರ ರೂಪಾಯಿ ಬಾಕಿ. ಇದನ್ನು ಕೊಡ್ಸೋದಕ್ಕೆ ನನಗೆ ಒಂದು ವರ್ಷ ಹಿಡಿತು. ಪ್ರೊಫೆಸರ್ ಸಾಹೇಬ್ರೆ, ಇನ್ನಿಮೇಲೆ ನೀವು ನಿಮ್ ಹೆಂಡತಿಗೆ ಸುಳ್ಳು ಹೇಳೋದು ಬೇಡ, ಮಕ್ಕಳ ಕೊಡಿಸೋ ಐಸ್ ಕ್ರೀಮ್ ಚಾಕ್ಲೇಟ್ ನಲ್ಲಿ ಕೋಟ ಮಾಡೋದು ಬೇಡ, ಸ್ನೇಹಿತರು ಕೊಡಬೇಕಾದ ಸಾಲಕ್ಕೆ ನಾಮ ಹಾಕೋದು ಬೇಡ, ನೀವು ಈ ಮನೆಗೆ ಬರೋ ಆಸೆನೂ ಬೇಡ. ನಿಮ್ಮಂಥವ್ರಿಗೆಲ್ಲ ಈ ಮನೆ ಹೋಗಿ. ಏನ್ ವಿಚಿತ್ರ ಅಪ್ಪ ಇದು? ಸ್ವಲ್ಪ ನಿಂತ್ಕೊಳ್ಳಿ ಸಿಂಗಾರು, ನಾನು ಮತ್ತೆ ಹೋಗ್ಬಿಟ್ಟಿದ್ದೆ. ನೀನು ಬಕ್ಷೀಸು, ನಿಮ್ ಮೇಡಮ್ ದೊಡ್ಡ ಮನ ಫ್ರೀ ಸರ್ವಿಸು. ವಿಶ್ವಶಾಂತಿ, ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಯಾಕ್ರಿ ಕೆಟ್ಟಾಳಿ? ನಿಮ್ಮಂಥವ್ರ ಹತ್ರ ಹುಡುಗರು ಪಾಠ ಕಲಿಬೇಕಾ? ಅಯ್ಯೋ 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 ಅಯ್ಯೋ, ಆ ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳೋದಕ್ಕೂ, ಈ ಬೆಡ್ರೂಮ್ನಲ್ಲಿ ಆಟ ಆಡೋದಕ್ಕೂ ಎತ್ತಡ ಸಂಬಂಧವೋ ಹುಡುಗ? ಇದೆಲ್ಲ ಒಂದು ತರ ಚಟ ಕಣೋ ಹುಡುಗ, ಜೂಜು ಇಟ್ಬಿಟ್ಟು ಕುದುರೆ ಅದೆಲ್ಲ ಇರುತ್ತಲ್ಲ ಆ ತರ. ಚಟಕ್ಕಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತರ ಚಟ ಇದ್ದೇ ಇರುತ್ತೋ ಹುಡುಗ. ಶತ ಶತಮಾನಗಳಿಂದ ನಡ್ಕೊಂಬಂದಿರೋ ಈ ಕಸ್ಬಿಗೆ ನಿಮ್ಮಂತ ಗಂಡಸರ ಕಾರಣ. ತಪ್ಪಪ್ಪ ನೀನ್ ಹೇಳ್ತಾ ಇರೋದು. ಯಾಕೆ? ಈ ಮನೆ ನಡೆಸಿರೋರು ಯಾರು? ತಾರಾದೇವಿ. ಹೆಂಗ್ಸ ಗಂಡ್ಸ? ಹೆಂಗ್ಸು ಮತ್ತೆ ಮುಚ್ಚು ಬಾಯ್. ನೋ ಹುಡುಗ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ, ಇದು ಸಮಸ್ಯೆಯ ದುರಂತ. ನಿಲ್ಸಿ ನಿಮ್ ಲಚ್ಚರ್ನ, ನಾನೇ ನಿಮ್ ಸ್ಟೂಡೆಂಟ್ ಅಲ್ಲ, ನಿಮ್ಮಂತ ವಿದ್ಯಾವಂತರು ಇಂಥ ಸಮಸ್ಯೆ ಪರಿಹಾರಕ್ಕೆ ಹೋರಾಡಬೇಕ್ರಿ. ಇಂತ ಏನು ತಿಳಿದರೆ ಹೆಣ್ಮಕ್ಳನ್ನ ಉದ್ಧಾರ ಮಾಡ್ರಿ. ನನ್ ಕೈಲ ಆಗಲ್ಲ ಕಣೋ ಹುಡುಗ. ಅಲ್ಲ, ಸರ್ಕಾರಕ್ಕೆ ದಿಕ್ ತೋರಿಸ್ತಿಲ್ಲ, ಅದಕ್ಕೆ ಅಂತ ಒಂದು ಕಾನೂನೇನೋ ಮಾಡಿದ್ದಾರೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? ಎಸ್ ಐ ಟಿ ಆಕ್ಟ್, ಸಪ್ರೆಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಆಕ್ಟ್. ಸಪ್ರೆಷನ್ ಇರಾಡಿಕೇಶನ್ ಅಲ್ಲ, ಅಂದ್ರೆ ವೇಶ್ಯಾವೃತ್ತಿ ದಮನಕಾಯಿ ನಿರ್ಮೂಲನಾ ಕಾಯಿದೆ ಅಲ್ಲ. ನಾವು ಹುಡುಗ ಇದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು, ನಮ್ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಲೋ ಸಿಂಗಾರು, ಈ ಹುಡುಗಿ ನನಗೆ ತೋರಿಸ್ಲೇ ಇಲ್ವಲ್ಲೋ, ಎಂತ ಚಂದುಳ್ಳೆ ಹೆಣ್ಣು, ಏನ್ ಕಣ್ಣು. ಮೋಸ, ಈ ಮನೇಲೂ ಮೋಸ. ಓ ನೀನಾ? ನಾನೆಲ್ಲೋ ಮೇಡಮ್ ಬಂದ್ರು ಅನ್ಕೊಂಡೆ. ಈಗ ಮೇಡಮ್ ಎಲ್ಲಿದ್ದಾರೆ ಗೊತ್ತಾ? ಅಂಬ, ನೀನ್ ಬಂದಾಗ ಇಷ್ಟು ಬೇಗ ಮುಂದಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಬ್ರಾಂಚ್ ಚೆನ್ನಾಗಿ ನಡೆಸಿ ನನ್ನ ಹೆಸರು ಉಳಿಸು. ಏನೇ ಇರ್ಲಿ, ಮನುಷ್ಯನ ನಿಯತ್ತು ಇರ್ಬೇಕು. ನಿಮ್ಮ ಆಶೀರ್ವಾದ. ಕಂಗ್ರಾಚುಲೇಷನ್. ಚಿಯರ್ಸ್. ಎಷ್ಟು ಚೆನ್ನಾಗಿದೆ ವಾಚು, ಯಾಕೆ ಸಿಂಗಾರು? ನಿನಗೆ ಮೇಡಮ್ ಕೊಟ್ಟು ಕಳ್ಸಿದ್ರಾ? ಮೇಡಮ್ ಕೊಟ್ಟಿದ್ದಲ್ಲ ಪಾರ್ವತಿ, ದುರ್ಗಪ್ಪ ನಿನಗೆ ಕಾಣಿಕೆ ಹಾಕೊಟ್ಟಿದ್ದು. ಕಾಣಿಕೆ ಅಂತೆ ಕಾಣಿಕೆ, ಅದು ನನ್ನ ಮಾಂಸಕ್ಕೋಸ್ಕರ ಕೊಡೋದು ಸಿಂಗಾರು. ನನ್ನ ಮಾನಕ್ಕೋಸ್ಕರ ಹೊಡೆದಾಡು, ನೀನ್ ಕೊಡು, ಅದು ನಿಜವಾದ ಕಾಣಿಕೆ. ಯಾವ ಕಾಣಿಕೆ ನೀಡಲಿ ನಿನಗೆ ಪೋಯನ್ನ ಪ್ರೇಯಸಿ, ಯಾವ ಕಾಣಿಕೆ ನೀಡಲಿ ನಿನಗೆ ಪೋ
ಕೊಂದ ನಾ ತರಲಾರೆ ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿ ಬಂದ ನಾ ತರಲಾರೆ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನವೆಯ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾರೆ ಹಕ್ಕಿಗಳ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾರೆ ನಂದನವನದ ಮಂದಾರ ಪುಷ್ಪವ ನಂದನವನದ ಮಂದಾರ ಪುಷ್ಪವ ನಾನಿನಗೆ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಪಲ್ಲಕ್ಕಿಯ ನಾ ತರಲಾರೆ ಹಲವು ಅರಸಿಯರ ಹೊತ್ತು ಮೆರೆಸಿರುವ ಮುತ್ತಿನ ಪಲ್ಲಕ್ಕಿಯ ನಾ ತರಲಾರೆ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಸೂರ್ಯ ಚಂದ್ರರ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಸಿಂಗಾರಣ್ಣ ಯಾವ ಕಾಣಿಕೆ ನೀಡಲಿ ಓ ನನ್ನ ಪ್ರೇಯಸಿ ಪ್ರೇಯಸಿ ಅಂತ ಹಾಡ್ನಲ್ಲಿ ತೋಡ್ಕೊಳ್ಳೋಷ್ಟು ಪ್ರೀತಿ ಏನಪ್ಪ ಪಾರ್ವತಿ ಮೇಲೆ ಈ ಮನೇಲಿ ಅವಳು ಹಾಗೆ ನಾವು ನಮ್ ಹಾಗೆ ಅವಳು ಅಲ್ವೇಂದ್ರೆ ಅಲ್ಲೇನು ಸ್ಪೆಷಲ್ ರುಚಿ ಇರ್ಬೇಕು ಅದಕ್ಕೆ ಏ ಪಾರ್ವತಿ ಏನೇ ಅದು ಸ್ಪೆಷಲ್ ರುಚಿ ನಮ್ಗೂ ಸ್ವಲ್ಪ ಹೇಳ್ಕೊಡಮ್ಮ ಈಗೆಲ್ಲ ಪೋಲ್ ಪೊಲೆ ಮಾತಾಡ್ಬಿಡಿ ನಾವು ಪೋಲಿಯಾಗ ಆಡ್ದಿದ್ರೆ ನಿನ್ ಜೇಬು ಖಾಲಿ ಅಣ್ಣ ಬಾರೇ ಹಾಗೆಲ್ಲ ಪೋಲ್ ಪೊಲೆ ಮಾತಾಡ್ಬಾರ್ದು ಪಾಪ ಸಿಂಗಾರ ನಿಂಗೆ ನಾ ಅದಕ್ಕೆ ಆಗುತ್ತೆ ನಾನು ಪಾರ್ವತಿನ ಮದುವೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಬೇಕು ಅಂತಿದ್ದೀನಿ ನೀನು ಪಾರ್ವತಿನ ಮದ್ವೆ ಆಗ್ತೀಯ ಅದೇ ಕಂಡ್ರೆ ಆ ಜುಮ್ಕಿ ಜಲ್ಜ ಉಸ್ತ ಗಂಡ ಇಲ್ವಾ ಹಗಲೆಲ್ಲ ನೋಡೋಕೆ ಗಂಡ ಹೆಂಡತಿ ಸಂಜೆ ಆಯ್ತು ಅಂದ್ರೆ ಹೆಂಡತಿನ್ ತಂದು ಇಲ್ಲಿ ಬಿಡ್ತಿ ಮೇಡಮ್ ಮೇಡಮ್ ಶಾಕಿಂಗ್ ನ್ಯೂಸ್ ಏನು ಮೇಡಮ್ ಈ ಕಸಬ್ ಮಾಡೋ ಹುಡುಗಿರ್ನೆಲ್ಲ ಯಾರು ಮದ್ವೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ನೋಡಿ ನಮ್ ಸಿಂಗಾರು ಪಾರ್ವತಿನ ಮದ್ವೆ ಆಗ್ತಾನಂತೆ ಬಲೆ ಬಲೆ
ಪಾರ್ವತಿನ ನೀನ್ ಮದುವೆ ಮಾಡ್ಕೋತೀಯ? ನನ್ ಮನೆ ಮದುವೆ ಮಂಟಪ ಅಲ್ಲ, ರಸಿಕರು ರಂಗೆದ್ದು ಕುಣಿಯೋ ರಂಗಸ್ಥಳ. ಏ ಸಿಂಗಾರು, ನಿನಗೆ ವಾಸ ಯಾರು ಕೊಡ್ತಿದ್ರು? ನೀವೇ ಮೇಡಮ್. ನೀನ್ ಹಾಕೊಂಡಿರೋ ಈ ಬಟ್ಟೆ? ನೀವೇ ಮೇಡಮ್. ಈ ಸಿಂಗಪುರ್ ಚೈನು? ನೀವೇ ಮೇಡಮ್. ತಿಂಗಳ ತಿಂಗಳಿಗೂ ನಿನ್ ಮನೆಗೆ ಕಳ್ಸೋಕೆ ದುಡ್ಡು ಯಾರು ಕೊಡ್ತಾ ಇರೋದು? ನೀವೇ ಮೇಡಮ್. ಪಾರ್ವತಿ ಯಾರಿಗೆ ಸೇರಿದವಳು? ನನಗೆ. ಪಾರ್ವತಿ ನನ್ ಸೊತ್ತು, ನನ್ ಮನೆ ಆಸ್ತಿ. ನಿಯತ್ನಿಂದ ಕೆಲಸ ಮಾಡಿ. ಡೆಲ್ಲಿಯಿಂದ ಒಂದು ದೊಡ್ಡ ಪಾರ್ಟಿ ಬಂದಿದೆ, ಅವನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು. ಇವತ್ತು ನಮ್ಮನೇಲಿ ಎಷ್ಟು ಹುಡುಗಿಯರಿದ್ದಾರೆ? ಎಂಟು ಮೇಡಮ್. ಪಾರ್ವತಿನ ಬಿಟ್ಟು ಹೇಳು. ಅವ್ರನ್ನೆಲ್ಲ 9 ಗಂಟೆಗೆ ಸರಿಯಾಗಿ ತಾಜ್ ಕರ್ಕೊಂಡು ಹೋಗು. ಸರಿ ಮೇಡಮ್. ಹೋಗಿ, ಎಲ್ಲ ರೆಡಿಯಾಗಿ ಹೋಗಿ. ಹೋಗು ಹೋಗ. ಸಿಂಗಾರು, ಭಾರತಿ ಏನಾಯ್ತು? ಭಾರತಿ ಮಗನೇ, ಈ ದುರ್ಗಪ್ಪನ ಮನೆಯಿಂದ ರಕ್ತ ಬರ್ತಿದ್ಯಾ? ಏಯ್, ಇನ್ 24 ಅವರ್ಸ್ ಅವ್ರಿಗೆ ಬೇವರ್ಸಿ ಹೆಣಾಗಿ ರಕ್ತ ಕಾಕೊಂಡು ಬೀದಿಲ್ ಬಿಟ್ಟಿರ್ತೀಯಾ? ಏಯ್, ನಿನ್ನ ಆಡಳಿತ ಅಧಿಕಾರನು 24 ಗಂಟೆನೆ ದುರ್ಗಪ್ಪ. ಯಾವ ಜನ ನಿನಗೆ ಓಟ್ ಕೊಟ್ಟು ಸೀಟ್ಗೆ ಹಚ್ಚಿಸ್ತರೋ ಅದೇ ಜನ ರೋಡ್ ನಲ್ಲಿ ಅಟ್ಟಿಸ್ಕೊಂಡ್ಬಂದು ಹೊಡಿತಾರೆ ಮೆಟ್ನಲ್ಲಿ. ಮೇಡಮ್, ಪಾರ್ವತಿಗೆ ನೀ ನರಕ ಸಾಕು ಮೇಡಮ್. ನನಗೂ ಈ ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ. ಪಾರ್ವತಿ ನನಗೆ ದಾನ ಮಾಡಿ, ಇವಳೆಲ್ಲರ ದೂರ ಕರ್ಕೊಂಡೋಗಿ ಪ್ರೀತಿಯಿಂದ ಸಾಕುತ್ತೀನಿ ಮೇಡಮ್. ಏಯ್, ಇನ್ನು 24 ಗಂಟೆಯಲ್ಲಿ ನಿನ್ ಹೆಣ ಉರುಳಿತಲ್ಲೋ. ಅಲ್ಲಿ ತನಕನಾದ್ರೂ ಪಾರ್ವತಿ ನನ್ನ ಜೊತೆಲಿ ಇರ್ಲಿ ಮೇಡಮ್. ಅಷ್ಟೇ ನಿನ್ನ ಆಸೆ? ಹೋಗ್ ಕರ್ಕೊಂಡು ಕರ್ಕೊಂಡೋಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವನು ನನ್ನ ಪಾರ್ವತಿನ ಯಾಕೆ ಪಾರ್ವತಿ ಯಾಕೆ ನಿನ್ ಹೆಣ ಉಳ್ಳೋದನ್ನ ನೋಡಕ್ ನಸ್ತಿದ್ದು ಹೋಗಿಲ್ಲ ಸಿಂಗಾರು? ಪಾರ್ವತಿ, ನನ್ನ ಹೆಣ ಉಳಿಸೋದ ಸುಲಭ ಅಲ್ಲ. ಈ ನರಕ ನಿನಗೆ ಬೇಡ, ನಡಿ. ಬಿಡು, ನಾನ್ ಬರಲ್ಲ, ನಾನ್ ಬರಲ್ಲ. ಪಾರ್ವತಿ ಯಾಕೆ? ಪಾರ್ವತಿ, ನಾನು ಒಬ್ಳು ಬಂದ್ರೆ ಸಾಕ? ಇವರೆಲ್ಲ ಇಲ್ಲೇ ಇರ್ಬೇಕಾ? ನನ್ನ ಒಬ್ಳ ಮೇಲೆ ನಾನು ಈ ಕರುಣೆ, ಇವ್ರ ಮೇಲೆಲ್ಲ ನಿನ್ ಕರುಣೆನೇ ಇಲ್ವಾ? ಹೇಳು ಹೇಳು ಸಿಂಗಾರು. ಸಿಂಗಾರು ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋದೆ, ನಮ್ಮನ್ ಸಾಕೋದಕ್ಕವನು ಇಂಥದೇ ಇನ್ನೊಂದ್ ಮನೆ ನಡೆಸ್ಬೇಕಾಗತ್ತೆ ಕಣೆ. ನೋಡು,
ಸಿಂಗಾರು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದಾನೆ. ನೀ ತುಂಬಾ ಪುಣ್ಯವಂತೆ ಪಾರ್ವತಿ. ಹೊರಟೋಗೋ ಅಲ್ಲಿಂದ, ಹೊರಟೋಗೋ ಅಲ್ಲಿಂದ, ಹೊರಟೋಗೋ. ಸಿಂಗಾರು ನನ್ ಪ್ರೀತಿಸ್ತಾನೆ ನಿಜ. ಸಿಂಗಾರುಗೆ ನಾನ್ ಮೋಸ ಮಾಡ್ಲಾರೆ. ನಾಗನ್ನ ಯಾವತ್ತು ಮರಿಲಾರೆ. ನಾಗ ನೀ ಪ್ರೀತಿಸಿರೋ ನಾಗ ಎಲ್ಲಿದ್ದಾನೆ ಹೇಳು. ಆ ನಾಗನ ಹತ್ರ ನೀನು ಸೇರಿಸ್ತೀನಿ. ನಡಿ ನಡಿ. ಹಾಯ್, ನನ್ ಪಾರ್ವತಿನ ಎಲ್ಲ ಕರೆಸ್ತಾ ಇದೀಯಾ? ಮರ್ಯಾದೆಯಾಗಿ ನನ್ ಪಾರ್ವತಿನ ನನ್ನ ಕರೆಸ್ಕೊಡು, ಇಲ್ಲ ನನ್ ಚಿನ್ನ ಚೈನು ನಾನ್ ಕೊಟ್ಟು ವಾಪಸ್ ಕೊಟ್ಬಿಡು. ಸಾಹೇಬ್ರೆ, ನೀವು 24 ಗಂಟೆಲಿ ಅವನ ಹೆಣ ಉರುಳಿಸ್ತೀನಿ ಅಂತ ಹೇಳಿದ್ರಿ. ಉರುಳಿಸ್ತೀನಿ. ಅವನು ಜನಗಳ ಕೈಯಿಂದ ನಿಮ್ಮನ್ನ ಮೆಟ್ಟಿನಲ್ಲಿ ಓಡಿಸ್ತೀನಿ ಅಂತ ಹೇಳಿದಾನೆ. ಓಡಿಸ್ಕೇಳ್ತೀನಿ. ಅದನ್ನ ನೋಡ್ಕೊಂಡು ಇನ್ನು 24 ಗಂಟೆ ಆದ್ಮೇಲೆ ಪಾರ್ವತಿ ವಿಷಯ ನಿರ್ಧಾರ ಮಾಡ್ತೀನಿ. ಸಾಹೇಬ್ರೆ, ನಾನು ನೋಡ್ಕೊಂತೀನಿ, ನಾನು ನೋಡ್ಕೊತೀನಿ. ಅಯ್ಯೋ ಸಿಂಗ, ಅನ್ಯಾಯ ಸಿಕ್ಕಲ್ಲೋ. ನಮ್ ಬಾಸ್ಗೆ ಎಕ್ರದಲ್ಲಿ ಹೊಡಿತೀನಿ ಅಂತೀನೋ ಮಗನೇ, ತಡಿ ಮಾಡ್ತೀನಿ. ಎಲ್ಲಿಂದ ಬಂದ್ರಪ್ಪ? ಓಡಾಡಿದ್ದೀರಪ್ಪ? ಏನೇ ಆಯ್ತಲ್ಲ, ನಾನಲ್ಲ ನಾನಲ್ಲ, ಇವರೆಲ್ಲ ದುರ್ಗಪ್ಪನ ಕಡೆ ದಾಂಡಿಗರು, ಇವ್ರು ಮರ್ಡರ್ ಮಾಡ್ಕತ್ತಿದ್ದಾರೆ. ನಾನಲ್ಲ. ದುರ್ಗಪ್ಪ ಮರ್ಡರ್? ಹೌದು, ಅವನ್ ನಮ್ಮ ಹುಡುಗಿಗೆ ಹೊಡೆದು ಗಾಯ ಮಾಡ್ದ, ನಾನ್ ಅವನ್ ಚರ್ಮ ಕಿತ್ ರಕ್ತ ಬರುತ್ತೆ, ನನ್ನ ಮರ್ಡರ್ ಮಾಡಿಸ್ತೀನಿ ಅಂದ, ನಾನ್ ಅವನಿಗೆ ಎಕ್ಕಡದಲ್ಲಿ ಹೊಡಿಸ್ತೀನಿ ಹಿಂದೆ. ಈಗ ಎಲ್ಲಿದಾನ ಅವನು? ನಾನ್ ತೋರಿಸ್ತೀನಿ, ನಾನ್ ತೋರಿಸ್ತೀನಿ. ದುರ್ಗಪ್ಪನಿಗೆ, 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 ದುರ್ಗಪ್ಪನಿಗೆ. ಸಿಂಗಾರು, ನನ್ನಿಂದ ನಿಂಗೆ ಎಂತೆಂತ ಗಂಡಾಂತರ ಬರ್ತಾ ಇದೆ. ಬರ್ಲಿ ಪಾರ್ವತಿ, ನಿನಗೋಸ್ಕರ ನಾನು 1000 ಸತಿ ಸಾಯಕ್ಕೂ ಸಿದ್ಧ ಇದ್ದೀನಿ. ಸಿಂಗಾರು, ಹೊತ್ತು ಮುಗಿತಾ ಬಂತು. ನನ್ನ ಮೇಡಮ್ ಬಿಡೋದಿಲ್ಲ, ನಿನ್ನ ದುರ್ಗಪ್ಪ ಬಿಡೋದಿಲ್ಲ. ನಾವಿಲ್ಲಿರೋದು ಒಳ್ಳೇದಲ್ಲ, ಹೋಗೋಣ ನಡಿ. ಮುಂದೆ ಏನಾದ್ರೂ ಆಗ್ಲಿ ಒಂದೇ ಒಂದ್ಸಲ ನಾಗನ್ ತೋರಿಸ್ಬಿಡು. ಖಂಡಿತ ತೋರಿಸ್ತೀನಿ, ಬಾ ಪಾರ್ವತಿ. ಚಿಕ್ಕಮ್ಮ, ನಾಗ ಮುಂಬೈನಲ್ಲಿ ಎಲ್ಲವನೇ, ನಿಂಗೇನಾದ್ರೂ ಗೊತ್ತಾ? ತಿರ್ಗಾ ನೀ ಯಾಕೆ ಮುಂಬೈಗೆ ಹೋಗ್ತೀಯೇ? ನಾಗ ಇಲ್ಲೇ ಅವನೇ, ಕಾರ್ ಮಾಡ್ಗವನೇ. ಇವತ್ತೊಂದ್ ದೊಡ್ಡ ಮೋಟಾರ್ ದೋಣಿನ ನೀರ್ಗಿಳಿಸ್ತಾವನೆ. ಎಲ್ಲಿ ಚಿಕ್ಕಮ್ಮ, ಎಲ್ಲಿ? ಇಲ್ಲೇ ತಾಲ್ಕಿ ಕಡೋನಾಗೆ. ಸಿಂಗಾರು, 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 ನಾಗ ಸಿಕ್ತ, ನನ್ನ ನಾಗ ಸಿಕ್ಬಿಟ್ಟ, ಇಲ್ಲೇ ಇದ್ದಾನೆ ಬಾ. ಸೋದ್ರು ಮಾವ ಬಂದು
ಆಯ್ತಲ್ಲ ಬಿಡು, ಚಂದ ಸುಖಪಟ್ಟಿಯಲ್ಲ. ಇಲ್ಲ ಕಣು, ಒಪ್ಕೊಳ್ದೆ ಒಂದ್ ವಾರ ಉಪವಾಸ ಬಿದ್ದಿದ್ದೆ, ಆದ್ರೂ ಬಿಡ್ಲಿಲ್ಲ. ಬಲವಂತವಾಗಿ ನನ್ನ ಕೇಳಿಸ್ಬಿಟ್ರು. ಇಷ್ಟೆಯಿಂದ ಕೆಟ್ಟೋದ್ಮೇಲೆ ಸತ್ತೋಬೇಕಾಗಿತ್ತು. ನಿನ್ನ ಹೆಸರು ಹೇಳಿ ನಾನು ಮದುವೆ ಆಗದೆ ಇರ್ತಿದ್ದೆ, ಯಾಕೆ ಸಾಲಿಲ್ಲ? ಸತ್ತೋಗ್ತಿದ್ದೆ, ಆದ್ರೆ ನನ್ನ ಕಥೆ ಕೇಳಿ ಎಲ್ಲಾನು ಮರೆತು ನನ್ನ ಪ್ರೀತಿ ಬೆಲೆ ಕೊಟ್ಟು ನಿನ್ನ ಮದುವೆ ಆಗ್ತೀನೋ ಅನ್ನೋ ಆಸೆ ಇತ್ತು. ನಿನ್ ಹತ್ರ ಬಂದಿದ್ದಿನ್ನಾಗ ಮದುವೆ ಮದುವೆ ಹಳಸದ ಅನ್ನಾನ ನಾಯಿನೂ ತಿನ್ನೋಲ್ಲ, ಮಸಣದ ಹೂನ ದೇವರಿಗೆ ಬಿಡಿಸೋಲ್ಲ. ನೀನು ಹಳಸ್ತಾನ ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ. ನಾಗ, ಪಾರ್ವತಿ ಮೈ ಕೆಟ್ಟಿರ್ಬೋದು, ಆದ್ರೆ ಮನಸ್ಸು ಬೆಂಕಿಯಷ್ಟೇ ಪವಿತ್ರ. ನಾಗ, ಅಷ್ಟು ಗೊತ್ತಿರೋ ಗ್ರಾಸ್ತ ನೀನೇ ಕಟ್ಕೋಬಾರ್ದು? ಕಟ್ಕೋಬೇಕು ಅಂತಿದ್ದೆ, ಆದ್ರೆ ಪಾರ್ವತಿ 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 ಹೂವೆಂದು ನೀನೇಕೆ ಕೊರಗುವೆ, ಮಸಣದ ಹೂವೆಂದು ನೀನೇಕೆ ಕೊರಗುವೆ, ಮಸಣದ ವಾಸಿಯು ಮಹದೇವನಲ್ಲವೇ, ಮಸಣದ ವಾಸಿಯು ಮಹದೇವನಲ್ಲವೇ, ಮಸಣದ ಹೂವೆಂದು ನೀನೇಕೆ ಕೊರಗುವೆ. ಬಳಿದ ಶಿವಗೆ ಎಲ್ಲರ ಭಕ್ತಿಯ ಪೂಜೆ, ಬೂದಿಯ ಬಳಿದ ಶಿವಗೆ ಎಲ್ಲರ ಭಕ್ತಿಯ ಪೂಜೆ, ಬೀದಿಗೆ ಬಿಸುಡಿದ ನನ್ನ ಗೌರಿಗೆ ನನ್ನಿದೆ ಪ್ರೀತಿಯ ಪೂಜೆ. ಮುಗಿಯ ಕೂಡದು ನಿನ್ನ ಕಥೆ ದುರಂತದಲ್ಲಿ, ದುರಂತದಲ್ಲಿ ಮಸಣದ ಹೂವೆಂದು ನೀನೇ ಸಣದ ವಾಸಿಯು ಮಹದೇವನಲ್ಲವೇ. ತೋಟ ಎಂದು ಬಾಡದಿರಲಿ, ನನ್ನ ನಿನ್ನ ಹೂವಿನ ತೋಟ ಎಂದು ಬಾಡದಿರಲಿ, ಹೂವಿಗೆ ನಾನ ದುಂಬಿಯ ಕಾಟ ಎಂದು ಬಾರದಿರಲಿ, ನಮ್ಮ ಪ್ರೀತಿಯ ಪುಟ್ಟ ಗುಡಿಯು ಬೆಟ್ಟದ ಮೇಲಿರಲಿ, ಬೆಟ್ಟದ ಮೇಲಿರಲಿ ಪಾರ್ವತಿ ಪಾರ್ವತಿ. ಮಸಣದ ಹೂವೆಂದು ನೀನೇ
ತೀರ ಸೇರಲಿ ನನ್ನ ನಿನ್ನ ಬಾಳದೋಣಿ ಒಂದೇ ತೀರ ಸೇರಲಿ ಹೂವು ಗಂಧ ಬೆರೆತಿರುವಂತೆ ನಮ್ಮ ಬಾಳು ಕೂಡಲಿ ಮುಗಿಯಬೇಕು ನಮ್ಮ ಕಥೆ ಸುಖಾಂತದಲ್ಲಿ ಸುಖಾಂತದಲ್ಲಿ ಪಾರ್ವತಿ ಪಾರ್ವತಿ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಪಾರ್ವತಿ ಜೊತೆಯಲ್ಲಿ ಪಾರ್ವತಿನ ಕಳಿಸ್ತೀನಿ. 24 ಗಂಟೆ ಆಯ್ತು. ಎಲ್ಲಿ ನನ್ನ ಪಾರ್ವತಿ? ಪಾರ್ವತಿ ಮೇಡಮ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಪಾರ್ವತಿನ. ಏನು ನನ್ನ ಪಾರ್ವತಿ ಸತ್ತೋದ್ಲ? ನನ್ನ ಮನೆ ಚಿನ್ನದ ಕಲಶ ಉರುಳು ಬಿದ್ದೋಯ್ತ ಪಾರ್ವತಿ. ಅಳಿ ಮೇಡಮ್, ಅಳಿ. ಅವಳು ಬದುಕಿದ್ದಾಗ ಹಿಂಡಿ ಇಪ್ಪೆ ಮಾಡಿ ಅನುಭವಿಸಿದವರು, ಆಸೆ ಪಟ್ಟವರು ಇವತ್ ಯಾರು ಅವಳಿಗೋಸ್ಕರ ಅಳ್ತಾ ಇಲ್ಲ. ಸಂಪಾದನೆ ಹೋಯ್ತಲ್ಲ ಅಂತ ನೀವೊಬ್ಬರಾದ್ರೂ ಅಳಿ. ಸಂಪಾದನೆ ಈ ಹಾಳು ದುಡ್ಡು ನಮ್ ಕಸಬಿಗೆ ಇದೊಂದೇ ಮುಖ್ಯ ಕಾರಣ ಅಲ್ಲ ಸಂಗಾರು. ಇದು ನನಗೆ ಕಸದ ಸಮಾನ. ನಿಮಗ್ ದುಡ್ಡೇ ಮುಖ್ಯ ಮೇಡಮ್, ಅದಕ್ಕೆ ನೀವು ನನ್ನ ತಲೆ ಹಿಡಕನಾಗಿ ಮಾಡಿದ್ದು, ಅದಕ್ಕೆ ನೀವು ಪಾರ್ವತಿನಿ ಕಸ್ಬ್ ಕೇಳ್ತಿದ್ದು. ಪಾರ್ವತಿ ಸಾಯೋದಕ್ಕೆ ನೀವೇ ಕಾರಣ, ನೀವೇ ಕಾರಣ. ಅಲ್ಲ, ಗಂಡು ಜಾತಿ ಹೆಣ್ಣು ಜಾತಿನ ತಾಯಿ ಅಂತ ತಿಳಿದೇ ಇರೋದೇ ಕಾರಣ. ಗಂಟು ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಹಣನ ಕೂಡಿಡೋದೇ ಕಾರಣ. ಸುಳ್ಳು. ಅಂತ ಹೊಲ್ಸ್ ಕಾಸ್ಗೆ ಸೆರಗಾಸೋ ನೀವೇ ಕಾರಣ. ನಿಮ್ಮಂತವ್ರು ಬದುಕಿರಬಾರ್ದು ತಾರಾದೇವಿ, ನಿಮ್ಮಂತವ್ರು ಬದುಕಿರಬಾರ್ದು.
ಉಳಿದೇ ಇರ್ತೀನಿ, ಬೆಳೀತಾನೇ ಇರ್ತೀನಿ.